गुड मॉर्निंग मक्कले इवत्तु फिफ्थ अवर्गे कन्नडवन्न टीच मार्ता इदिनी मक्कले कन्नड लेसन अन्न मार्ता इदिनी अदक्किंत मुंचे नानु निमगे ओंदु प्रश्नेयन्न केळ्तिनी अदन्न नीवु तिळ्कोंडिर्तीरा अदक्के नानु केळो प्रश्नेगे उत्तर निमगे गोत्तिरुत्ते अंत नानु तिळ्कोंडिर्तीनि मक्कले ईग मक्कले नावु यावदे ओंदु मनेयल्लि अडिगेयन्न माडबेकु अंत हेळिद्रे एनु बेकु सामान बेकु वेरी गुड सामान ना तकती हवदलवा दिनसी सामान आगेबू अथवा वेजिटेबल आगेबू अल्वा सामान नमें एगते पर्चे माती दिनसी मत तरकारी तरकारी मार्केट होगी आर एम सीलो अथवा बीदी मेले मारको बंत व्यक्ति हत्रो नहींवेनमती अथवा सतली होगी यह सामान पर्चे माती हवदलवा दिनसी तकतीरा दिनसी अंगड़ील होगी नहींवेनमती अल्ली तकती हवदलवा सरी हिंदन काल ना यदे वो वस्तु बेुअ्रे सतली होंगे हेच्चे ना पदार्थ कौंडकोल्तिद्वि अरे वारकसली नड़ीवंत वो दुड वो विशाल वाद मैदान वारे वो साली सतना आग आ सतली हमबिटूल जनर ऐनमता आ वारे बेद पदार्थ कौंडकोल्ता यीतिया आ सतली हूवाबू हण्गिबूद अथवा हग्गिबू इंतदील रीतियां वस्तु ना आ सतली माराट आगोद का इतची वो युगली अरे कंप्यूटर वो युगली सते अ प्रमाण ऐन कड़मे आलो कड़े नड़ीता फॉर एग्जांपल नहीं अग्रमाबली नोड़बू अलू कूड़ा वनसली सते नड़ीते मत यूरलू कूड़ा वो संडे सते नड़ीते अदान अबर्वीरबा मकड़े आगे सिटी वातावरण फारीन कंट्रील आगेबू आमले नम मैसूर बैंगलूर सिटीबू बेड़प नम कोल आगेबू अल्वा यह सामान तक अंतर स्वल्प लग्जुरी ऐनमारे वो मल ओपन अल्वा मल्ली हमबिटीवेनमती स्वैपी कार्डु अंत को ना पर्चे मोबूं अमौंटे कटोअ कार्डि अदान स्वैप ना कौंड पदार्थ बेले नावली स्वैप मुखातर तकबूद आलू कूड़ा रीतियां पदार्थगे हालू निम्बू क्रीमरबू क्रीम प्रॉडक्टिबू अथवा तरकारीबू दिनसी आगेबू सोपीबू अल्वा बॉटलबू ज्यूस बॉटल आगेबू चॉकलेट आगेबू एव्रीथिंग यू आगेबू अल्ली ना हिंदी काल पद्धत ना अनुसर्सकोबरता अल्वा आ वो हिंदे सते नाव अद्न कन्वर्टी मल अंत नावेमी कन्वर्टू अली ना हमी सामान तकतावी नान याष्ट पीटिकेन हाँते अंत मकड़े निम्हे को पाठली मलिगे अंगड़ी अद्र बे निटे अदान व्यक्ति अंगड़िया इट्दू यार अंतर मल्लज्जी यार मल्लज्जी अन्नोरु वंदु मलिगेयन्न इट्टिद्रु आ वंदु मल्लज्जी मलिगेय वंदु विचारवन्न निमगे ई वंदु पाठदल्लि तिळिसिदारे अदक्कोस्कर नानु निमगे इष्टोंदु पीटिकेगळन्नु हाकिदिनि ಹಾಗಾದ್ರೆ ಮಕ್ಕಳೇ ನಾನು ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಮಲ್ಲಜ್ಜಿಯ ಮಳಿಗೆ ಅನ್ನೋ ಒಂದು ಪಾಠವನ್ನ ನಾನು ನಿಮಗೆ ತಿಳಿಸ್ತಾ ಇದೀನಿ ಮಕ್ಕಳೇ ಫಸ್ಟ್ ಈ ಪಾಠವನ್ನ ಓದ್ತೀನಿ ಅದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇದು ಒಂದು ತನ್ನ ಅಕ್ಕನಿಗೆ ತನ್ನ ತಮ್ಮ ಅಕ್ಕನಿಗೆ ಪತ್ರ ಬರೆದು ಪತ್ರದ ಮುಖಾಂತರ ವಿಚಾರವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಮಕ್ಕಳೇ ಅರ್ಥ ಆಯ್ತಾ ಪಾಠ 7 ಮಲ್ಲಜ್ಜಿಯ ಮಳಿಗೆ ಕನಕನಹಳ್ಳಿ ದಿನಾಂಕ 14/11/2012 ಪ್ರೀತಿಯ ಸಹೋದರಿ ಸೌಜನ್ಯಳಿಗೆ ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು ನಾವು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ ನೀನು ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಕ್ಷೇಮವಾಗಿರುವಿರಿ ಎಂದು ಆಶಿಸುತ್ತೇನೆ ನಿನ್ನ ಪತ್ರ ತಲುಪಿತು ನೀನು ಬರೆದ ಮಾಲ್ಗಳ ವಿಷಯ ವಿಶೇಷವಾಗಿತ್ತು ನನ್ನೂರಲ್ಲೂ ಒಂದು ಮಳಿಗೆ ಇದೆ ಅದು ನೀನು ತಿಳಿಸಿದ ಮಾಲ್ಗಿಂತ ವಿಶೇಷವಾಗಿದೆ ಅದುವೇ ಮಲ್ಲಜ್ಜಿಯ ಮಳಿಗೆ ಏನು ಇದರ ವಿಶೇಷ ಅಂತೀಯ ಮುಂದೆ ಓದು ಗೊತ್ತಾಗುತ್ತದೆ
ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ, ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ. ಹಾಗೆಯೇ ಮಲ್ಲಜ್ಜಿ, ಆಕೆ ನಮ್ಮೂರಿನ ಎಲ್ಲರಿಗೂ ಗೊತ್ತು, ಸುತ್ತಮುತ್ತಲಿನ ಊರಿನವರಿಗೂ ಚಿರಪರಿಚಿತಳು. ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತಿಲ್ಲ. ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡೂ ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಗುದಾಣವೇ ಸರಿ. ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತದೆ. ಕಡಲೆ, ಪುರಿ, ಕೊಬ್ಬರಿ, ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸುಗಳೂ ಸಿಗುತ್ತದೆ. ಮಲ್ಲಜ್ಜಿಗೆ ಬೇಕಾದ ಎಲೆ, ಅಡಿಕೆ, ಸಿಂಗಾರಪ್ಪನಿಗೆ ಸಕ್ಕರೆ, ಚಾಪುಡಿ, ಪೂಜಾರಪ್ಪನಿಗೆ ಊದುಗಡ್ಡಿ, ಕರ್ಪೂರ, ಬೀಗರಿಗೆ ಬಿಸ್ಕೆಟ್ಟು, ಖಾರ, ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್, ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್, ಪೆಪ್ಪರ್ಮೆಂಟ್, ಹೀಗೆ ಎಲ್ಲರಿಗೂ ಬೇಕಾಗುವ ವಸ್ತುಗಳು ಇಲ್ಲಿ ಲಭ್ಯ. ಆದ್ದರಿಂದ ಜನರು ಪ್ರತಿದಿನ ಒಂದಿಲ್ಲೊಂದು ಬಾರಿ ಈ ತಂಗುದಾಣವನ್ನು ದರ್ಶನ ಮಾಡುತ್ತಾರೆ. ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದರೆ ಸಾಕು, ಮಲ್ಲಜ್ಜಿಯ ಅಂಗಡಿಗೆ ಓಟ. ಅಳುತ್ತಾ ಬಂದ ಪುಟಾಣಿ ಮಕ್ಕಳು ಅಲ್ಲಿ ಸುಮ್ಮನಾಗಿ ಬಿಡುತ್ತಾರೆ. ದುಡ್ಡಿಲ್ಲದೆ ಬಂದ ಪುಟ್ಟ ಮಕ್ಕಳಿಗೂ ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ. ನಾನು ಪುಟಾಣಿಯಾಗಿದ್ದಾಗ ಹೀಗೆಯೇ ಮಿಠಾಯಿ ಪಡೆದಿದ್ದನಂತೆ. ಈಗ ದುಡ್ಡಿಲ್ಲ ಅಜ್ಜಿ ಎಂದು ದೊಡ್ಡವರು ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಹಣವಿದ್ದಾಗ ತಪ್ಪದೇ ತಂದು ಕೊಡುತ್ತಾರೆ. ತುರ್ತಾಗಿ ಬೇಕಾದಾಗ ಸಾಲವಾಗಿ ಹಣವನ್ನು ಪಡೆದುಕೊಂಡು ಹೋಗುತ್ತಾರೆ. ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಪ್ರೀತಿಯ ಸಹಕಾರಿ ಬ್ಯಾಂಕ್ ಇದ್ದಂತೆ. ನನ್ನೂರಿಗೆ ಯಾರು ಹೊಸಬರು ಬಂದರೂ ಮೊದಲು ಮಾತನಾಡಿಸುವುದು ಮಲ್ಲಜ್ಜಿಯನ್ನೇ. ಯಾರ ಮನೆ ಬೇಕು ತೋರಿಸುತ್ತಾಳೆ, ಯಾವ ವಿಷಯ ಬೇಕು ತಿಳಿಸುತ್ತಾಳೆ. ಇಲ್ಲಿಯ ಎಲ್ಲ ಕುಟುಂಬಗಳು, ಜನರು, ಮಕ್ಕಳು ಮಲ್ಲಜ್ಜಿಗೆ ಗೊತ್ತು. ಮದುವೆಯಾಗುವ ಹುಡುಗ ಹುಡುಗಿಯರ ಬಗ್ಗೆ ಕೇಳಿದರೆ ಸಾಕು, ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ. ಯಾರಾದರೂ ಯಾರಿಗಾದರೂ ಯಾವ ವಿಷಯವನ್ನಾದರೂ ತಿಳಿಸಲು ಹೇಳಿದರೆ ಅವರಿಗೆ ಆ ವಿಷಯವನ್ನು ಯಥಾವತ್ತಾಗಿ ತಿಳಿಸಿಬಿಡುತ್ತಾಳೆ ಮಲ್ಲಜ್ಜಿ. ಪತ್ರಿಕೆ ಪತ್ರಗಳನ್ನು ಸಂಬಂಧಿಸಿದವರಿಗೆ ತಪ್ಪದೆ ತಲುಪಿಸುತ್ತಾಳೆ. ಯಾರು ಎಲ್ಲಿಗೆ ಹೇಗೆ ಹೋಗಿದ್ದಾರೆ, ಯಾವಾಗ ಬರುತ್ತಾರೆ ಎಲ್ಲವೂ ತಿಳಿದಿರುತ್ತದೆ ಮಲ್ಲಜ್ಜಿಗೆ. ಟೆಂಪೋ, ಜೀಪು, ಬಸ್ಸುಗಳು, ಬಂದು ಹೋಗುವ ಸಮಯದ ವಿವರವೂ ಇಲ್ಲಿ ಲಭ್ಯ. ಹಾಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಉಚಿತ ಸಂಪರ್ಕ ಕೇಂದ್ರ ಇದ್ದಂತೆ. ಮಲ್ಲಜ್ಜಿ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ, ಎಲ್ಲರೊಂದಿಗೂ ನಗುನಗುತ್ತಾ ಮಾತನಾಡುತ್ತಾಳೆ. ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿಬಿಡುತ್ತಾಳೆ. ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿಬಿಡುತ್ತಾಳೆ. ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರು ಸಾಕ್ಷಿಗಳು ಬೇಕಿಲ್ಲ. ಎಷ್ಟೋ ಬಾರಿ ದೂರು ನ್ಯಾಯಾಲಯದಲ್ಲಿಯೂ ಬಗೆಹರಿಯುವುದಿಲ್ಲ. ಕೋರ್ಟ್ ಶುಲ್ಕ, ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ. ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ. ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ. ನನಗಂತೂ ಈ ಮಳಿಗೆ ಆಶ್ಚರ್ಯದಾಯಕವಾಗಿದೆ. ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ. ಮಲ್ಲಜ್ಜಿ ಅಂಗಡಿಯಲ್ಲೇ ಇರುತ್ತಾಳೆ. ಯಾವ ಹೊಸ ಬಗೆಯ ಮಿಠಾಯಿ, ಚಾಕಲೇಟ್ ಕೇಳಿದರೂ ಕೊಟ್ಟು ಬಿಡುತ್ತಾಳೆ. ಯಾವಾಗ ವ್ಯಾಪಾರ ಮಾಡುತ್ತಾಳೋ, ವಸ್ತುಗಳನ್ನು ಯಾವಾಗ ತರುತ್ತಾಳೋ ನನಗೆ ಬಲು ಸೋಜಿಗವಾಗಿದೆ. ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದುಲೋಕವಿದ್ದಂತೆ. ಮಲ್ಲಜ್ಜಿಯ ಮಳಿಗೆ ಈಗ ಸ್ವಲ್ಪ ದೊಡ್ಡದಾಗಿದೆ. ಹೊಸ ಹೊಸದಾದ ಪುಸ್ತಕ, ಪೆನ್ನು, ಇನ್ನೂ ಮುಂತಾದ ವಸ್ತುಗಳು ಬಂದಿವೆ. ಮಲ್ಲಜ್ಜಿಯ ಮಳಿಗೆಗೆ ಬಗ್ಗೆ ಎಷ್ಟು ಹೇಳಿದರೂ ಸಾಲದೆನಿಸುತ್ತದೆ. ಈಗ ಇಷ್ಟಕ್ಕೆ ಸಾಕು ಮಾಡುತ್ತೇನೆ. ಮುಂದಿನ ಪತ್ರದಲ್ಲಿ ಮತ್ತಷ್ಟು ವಿವರ ಬರೆಯುತ್ತೇನೆ. ನನ್ನ ಊರಿಗೆ ಬಂದಾಗ ನಿನಗೆ ಈ ತಂಗುದಾಣದ ದರ್ಶನ ಮಾಡಿಸುತ್ತೇನೆ. ನಿನಗಿಷ್ಟವಾದ ಮಿಠಾಯಿಯನ್ನು ಕೊಡಿಸುತ್ತೇನೆ. ಅಣ್ಣನು ಮಾಡುವ ಆಶೀರ್ವಾದಗಳು. ನಿನ್ನ ಪ್ರೀತಿಯ ಸಹೋದರ ಸೃಜನ್. ಇವರಿಗೆ ಕುಮಾರಿ ಸೌಜನ್ಯ, 5ನೇ ತರಗತಿ ಹಿರಿಯ ಪ್ರಾಥಮಿಕ ಶಾಲೆ, ನಂಬರ್ 10 ವಿದ್ಯಾನಗರ, ಉತ್ತರ ಕನ್ನಡ. ನೋಡಿ, ಇಲ್ಲಿ ಒಬ್ಬ ಅಣ್ಣ ಸೃಜನ್ ಎನ್ನುವನು ತನ್ನ ತಂಗಿಗೆ, ಸೌಜನ್ಯ ಎಂಬ ಒಂದು ತಂಗಿಗೆ ಏನು ಮಾಡಿದಾಳೆ, ಮಲ್ಲಜ್ಜಿಯ ಮಳಿಗೆ ಬರೆದು ಒಂದು ಪತ್ರವನ್ನು ಬರೆದು ಕಳಿಸಿದ್ದಾನೆ. ಇಲ್ಲಿ ನೋಡಿ, ಫಸ್ಟು ಪತ್ರವನ್ನು ಬರಿಬೇಕಾದ್ರೆ ನೀವು ಫಾರ್ ಎಕ್ಸಾಂಪಲ್ ಹುಷಾರಿಲ್ಲ ಅಂತ ಹೇಳಿದಾಗ ಒಂದು ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೋ ಅಥವಾ ತರಗತಿಯ ಉಪಾಧ್ಯಾಯರಿಗೋ ಒಂದು ಪತ್ರವನ್ನು ಬರೀರಿ ಅಂತ ಹೇಳಿದಾಗ ಫ್ರಮ್ ಟು ಅಂತ ಯಾವ ರೀತಿ ಹಾಕ್ತಿರೋ ಹಾಕಿ ಅದನ್ನು ಬರೀತಿರೋ ಹಾಗೆ ಇಲ್ಲಿ
ಅಣ್ಣ ತಂಗಿಗೆ ಪತ್ರವನ್ನು ಬರೀಬೇಕಾದ್ರೆ ಫ್ರಮ್ ಟು ಹಾಕಲ್ಲ, ಫಸ್ಟು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಊರಿನ ಹೆಸರನ್ನು ಹಾಕ್ತಾನೆ, ಜೊತೆಗೆ ಅವನು ಬರೀತಾ ಇರುವಂತಹ ದಿನಾಂಕವನ್ನು ಹಾಕ್ತಾನೆ ಫಸ್ಟು. ಅದು ಇಂಪಾರ್ಟೆಂಟು, ಅದು ನಿಮ್ಮ ಬಲಭಾಗದಲ್ಲಿ ಬರೆಯುವಂತಹ ಫಸ್ಟು ಗಮನಿಸಬೇಕಾದಂತಹ, ಪತ್ರ ಬರೀಬೇಕಾದಂತಹ ಸಂದರ್ಭದಲ್ಲಿ ಗಮನಿಸಬೇಕಾದಂತಹ ವಿಚಾರ. ಇವನು ಎಷ್ಟನೇ ತಾರೀಕಲ್ಲಿ ಬರೆದಿದ್ದಾನೆ ಅಂತ ಹೇಳಿದ್ರೆ, ಯಾವ ಊರಿಂದ ಬರೆದಿದ್ದಾನೆ ಅಂತ ಹೇಳಿದ್ರೆ, ಕನಕನ ಹಳ್ಳಿ ಅನ್ನೋ ಒಂದು ಊರಿಂದ ಇವನು ಬರೆದಿದ್ದಾನೆ. ಅದು ಒಂದು ಹಳ್ಳಿ ಊರಾಗಿರುತ್ತೆ ಮಕ್ಕಳೇ. ಎಷ್ಟನೇ ತಾರೀಕು ಬರೆದಿದ್ದಾನೆ ಅಂತ ಹೇಳಿದ್ರೆ 14ನೇ ತಾರೀಕು. ಯಾವ ತಿಂಗಳಲ್ಲಿ ಬರೆದಿದ್ದಾನೆ ಅಂತ ಹೇಳಿದ್ರೆ ಈ ಮಂತು, ಅಂದರೆ ನವಂಬರ್ ತಿಂಗಳಲ್ಲಿ ಇವನು ಬರೆದಿದ್ದಾನೆ. 2012ನೇ ಇಸವಿಯಲ್ಲಿ ಇವನು ಈ ಪತ್ರವನ್ನು ಬರೆದಿದ್ದಾನೆ. ಪತ್ರವನ್ನು ಬರೀಬೇಕಾದಂತಹ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ, ಹೆಚ್ಚಾಗಿ ಬರೀಬೇಕಾದ್ರೆ ರೆಸ್ಪೆಕ್ಟೆಡ್ ಮ್ಯಾಮ್ ಅಂತ ಬರೀತೀರಾ, ಅಥವಾ ರೆಸ್ಪೆಕ್ಟೆಡ್ ಸರ್ ಅಂತ ಬರೀತೀರಾ ಅಲ್ವಾ. ಹಾಗೆಯೇ ಇಲ್ಲಿ ಏನು ಮಾಡಿದ್ದಾನೆ, ತನ್ನ ತಂಗಿಗೆ ಪತ್ರವನ್ನು ಬರೀಬೇಕಾದ್ರೆ ಪ್ರೀತಿಯ ಸಹೋದರಿ ಸೌಜನ್ಯಾಳಿಗೆ, ಪ್ರೀತಿಯ ಸಹೋದರಿ ಸೌಜನ್ಯಾಳಿಗೆ ಅಂತ ಇವನೇನು ಮಾಡಿದ್ದಾನೆ, ಫಸ್ಟು ಅದನ್ನು ತನ್ನ ಎಡಭಾಗದಲ್ಲಿ ಅದನ್ನು ಬರೆದಿದ್ದಾನೆ. ನೋಡೋಣ, ಈಗ ಮ್ಯಾಟ್ರನ್ನು ಸ್ಟಾರ್ಟ್ ಮಾಡಿದ್ದಾನೆ, ಅಂದರೆ ವಿಚಾರವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಏನೇನು ಬರೆದಿದ್ದಾನೆ ಅನ್ನೋದನ್ನು ನಾವಲ್ಲಿ ಗಮನಿಸೋಣ ಮಕ್ಕಳೇ. ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು. ಇಲ್ಲಿ ಹೇಳ್ತಾ ಇದ್ದಾನೆ ನಿನ್ನ ಪ್ರೀತಿಯ ಅಣ್ಣ ಮಾಡುವಂತಹ ಆಶೀರ್ವಾದಗಳು ಅಂತ ಫಸ್ಟು ಸ್ಟಾರ್ಟ್ ಮಾಡಿದ್ದಾನೆ. ನಾವು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ. ನೋಡು ಸೌಜನ್ಯ, ನಾವು ಇಲ್ಲಿ ಎಲ್ಲರೂ ಅಪ್ಪ ಅಮ್ಮ ಎಲ್ಲರೂ ಕೂಡ ಇಲ್ಲಿ ಏನಾಗಿದ್ದೀವಿ, ಬಹಳ ಆರೋಗ್ಯವಾಗಿದ್ದೇವೆ. ಕ್ಷೇಮ ಅಂತ ಹೇಳಿದ್ರೆ ಆರೋಗ್ಯವಾಗಿಂದ ಇರುವುದು ಅಂತ ಮಕ್ಕಳೇ. ಆಶೀರ್ವಾದ ಅಂತ ಹೇಳಿದ್ರೆ ಹಾರೈಕೆ, ಹರಿಸೋದು. ಆಶೀರ್ವಾದ ಅಂತ ಹೇಳಿದ್ರೆ ಹಾರೈಕೆ, ಆಯಿತಾ. ಕ್ಷೇಮ ಅಂತ ಹೇಳಿದ್ರೆ ಮಕ್ಕಳೇ ಆರೋಗ್ಯವಾಗಿದ್ದೇವೆ ಅನ್ನೋದು. ನೀನು ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಕ್ಷೇಮವಾಗಿರುವಿರಿ ಎಂದು ಆಶಿಸುತ್ತೇನೆ. ಹಾಗೆಯೇ ನೀವು ಮತ್ತು ಚಿಕ್ಕಪ್ಪ ಆಗಿರ್ಬೋದು ಚಿಕ್ಕಮ್ಮ ಆಗಿರ್ಬೋದು ನೀವು ಕೂಡ ಬಹಳ ಆರೋಗ್ಯವಾಗಿರಿ ಅಂತ ಹೇಳ್ತಾ ನಾನು ಆಶಿಸ್ತಾ ಇದ್ದೀನಿ, ಹರಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇಲ್ಲಿ ಚಿಕ್ಕಪ್ಪ ಅನ್ನೋ ಪದಕ್ಕೆ ಸ್ತ್ರೀಲಿಂಗ ರೂಪ ಚಿಕ್ಕಮ್ಮ, ಅಣ್ಣ ಅನ್ನೋ ಪದಕ್ಕೆ ಸ್ತ್ರೀಲಿಂಗ ರೂಪ ತಂಗಿ, ಅಣ್ಣ ಅನ್ನೋ ಪದಕ್ಕೆ ಬಹುವಚನ ರೂಪ ಅಣ್ಣಂದಿರು, ಆಯಿತಾ. ಚಿಕ್ಕಪ್ಪ ಅದಕ್ಕೂ ಕೂಡ ಬಹುವಚನ ರೂಪ ಚಿಕ್ಕಪ್ಪಂದಿರು, ಚಿಕ್ಕಮ್ಮ ಚಿಕ್ಕಮ್ಮಂದಿರು, ಆಯಿತಾ. ಮನೆ ಮನೆಗಳು. ನಿನ್ನ ಪತ್ರ ತಲುಪಿತು. ನೀನು ಬರೆದಿದ್ದೆ ಅಲ್ವಾ ನನಗೆ ಫಸ್ಟು ಪತ್ರವನ್ನು, ಆ ಪತ್ರ ಓದಿ ನನಗೆ ತುಂಬ ಸಂತೋಷ ಆಯಿತು, ನಿನ್ನ ಪತ್ರನೂ ಕೂಡ ನನಗೆ ಸಿಕ್ತು ಅಂತ ಹೇಳ್ತಾಳೆ. ಪತ್ರ ಪತ್ರಗಳು ಬಹುವಚನ ರೂಪ ಮಕ್ಕಳೇ. ನೀನು ಬರೆದ ಮಾಲ್ಗಳ ವಿಷಯ ವಿಶೇಷವಾಗಿತ್ತು. ನೀನು ಆ ಪತ್ರದಲ್ಲಿ ಬರೆದಂತಹ ಮಾಲ್ಗಳ ವಿಷಯ ಬಹಳ ವಿಶೇಷವಾಗಿತ್ತು, ಬಹಳ ನನ್ನನ್ನು ಆಕರ್ಷಣೆಯಾಗಿ ನೀನು ಅದು ಒಂದು ವಿಚಾರವನ್ನು ನೀನು ಅಲ್ಲಿ ಬರೆದಿದ್ದೆ, ಅದು ನನಗೆ ಬಹಳ ವಿಶೇಷವಾಗಿತ್ತು. ಅದುವೇ ಮಲ್ಲಜ್ಜಿಯ ಮಳಿಗೆ, ಏನು ಅದರ ವಿಶೇಷ ಅಂತೀಯ, ಮುಂದೆ ಓದು ಗೊತ್ತಾಗುತ್ತದೆ. ನೋಡು, ಈಗ ನಾನು ನಿನಗೊಂದು ಪತ್ರವನ್ನು ಬರೆದಿದ್ದೀನಿ, ಆ ಮಳಿಗೆ ಯಾವುದು ಅಂತ ಹೇಳಿದ್ರೆ ಮಲ್ಲಜ್ಜಿಯ ಮಳಿಗೆ ಅಂತ ನಾನು ಬರೆದಿದ್ದೀನಿ, ನೀನು ಓದು ಅದು ಬಹಳ ವಿಶೇಷವಾಗಿದೆ, ಮುಂದೆ ನಿನಗೆ ಗೊತ್ತಾಗುತ್ತೆ ಅಂತ ಏನು ಮಾಡ್ತಾನೆ ಅವನು ಅಲ್ಲೇ ಪತ್ರದಲ್ಲಿ ಬರೆದಿರ್ತಾನೆ. ಅವರಿಗೆ ಹೇಳ್ತಾ ಇದ್ದಾರೆ, ಆ ಹುಡುಗ ಹೇಳ್ತಾ ಇದ್ದಾನೆ, ಯಾರು ಸೃಜನ್ನು, ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ ಅಲ್ವಾ. ಮಿಠಾಯಿ ಅಂತ ಹೇಳಿದ್ರೆ ಮಕ್ಕಳೇ ಸ್ವೀಟ್ ಚಾಕ್ಲೇಟ್ಗಳು, ಎಲ್ಲರಿಗೂ ಇಷ್ಟ ಅಲ್ವಾ. ಚಾಕ್ಲೇಟ್ ಅಂತಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಕೂಡ ಇಷ್ಟ ಅಲ್ವಾ. ಹಾಗೆಯೇ ಇಷ್ಟ ಅಂತ ಹೇಳಿದ್ರೆ ಆಸೆ ಇಚ್ಛೆ ಅಂತ, ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ. ದೊಡ್ಡವ್ರಿಗಿಂತ ದೊಡ್ಡವರು ಇಷ್ಟಪಡ್ತಾರೆ ಚಾಕ್ಲೇಟ್ಗಳನ್ನ, ಆದರೆ ಚಿಕ್ಕ ಮಕ್ಕಳಿಗಂತೂ ಈ ಚಾಕ್ಲೇಟ್ಗಳು ಅಂತ ಹೇಳಿದ್ರೆ ಬಹಳ ತುಂಬ ಇಷ್ಟಪಡ್ತಾರೆ ಅಲ್ವಾ. ಯಾವ್ದಾದ್ರು ಮಗುಗೆ ಅಳ್ತಾ ಇರೋ ಮಗುಗೆ ಹೋಗಿ ನೀವು ಒಂದು ಚಾಕ್ಲೇಟನ್ನು ತೋರಿಸಿದ ತಕ್ಷಣ ಅದೇನಾಗುತ್ತೆ, ಅದು ಅಳುವನ್ನು ನಿಲ್ಲಿಸುತ್ತೆ ಅಲ್ವಾ. ಆಮೇಲೆ ಬರಲ್ಲ ಅಂತ ಇರುವಂತಹ ಮಕ್ಕಳುಗಳನ್ನು ನೀವು ಬಾ ಅಂತ ಕರೆದಾಗ, ಚಾಕ್ಲೇಟ್ ತೋರಿಸಿ ಕರೆದಾಗ ಅವು ನಿಮ್ಮ ಹತ್ತಿರಕ್ಕೆ ಬರುತ್ತೆ ಅಲ್ವಾ. ಹಾಗೆಯೇ ಮಕ್ಕಳಿಗೆ ಈ ಚಾಕ್ಲೇಟ್ ಅಂತಂದರೆ ಬಹಳ ಇಷ್ಟ. ಹಾಗೆಯೇ ಮಲ್ಲಜ್ಜಿ ಯಾವ ರೀತಿಯಾಗಿ ಚಿಕ್ಕ ಮಕ್ಕಳಿಗಾಗಿರ್ಬೋದು, ದೊಡ್ಡ ಮಕ್ಕಳಿಗಾಗಿ ದೊಡ್ಡವ್ರಿಗಾಗಿರ್ಬೋದು, ಆ ಚಾಕ್ಲೇಟ್ ಅಂತ ಹೇಳಿದಾಗ ಎಲ್ಲರಿಗೂ ಇಷ್ಟ ಆಗುತ್ತೋ, ಹಾಗೆಯೇ ಈ ನಮ್ಮ ಊರಿನಲ್ಲೂ ಕೂಡ ಕನಕನಹಳ್ಳಿಯಲ್ಲೂ ಕೂಡ ನಮ್ಮ ಮಲ್ಲಜ್ಜಿ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೂ ಇಷ್ಟ ದೊಡ್ಡವ್ರಿಗೂ ಇಷ್ಟ ಅಂತ ಇಲ್ಲಿ ಬರೆದಿದ್ದಾನೆ. ಆಕೆ ನಮ್ಮೂರಿನ ಎಲ್ಲರಿಗೂ ಗೊತ್ತು. ಈ ಮಲ್ಲಜ್ಜಿ ಅನ್ನೋರು ನಮ್ಮೂರಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗಳಿಗೂ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಆ ಅಜ್ಜಿ ಗೊತ್ತು, ಯಾರಿಗೂ ಗೊತ್ತಿಲ್ಲ ಅನ್ನೋ ಒಂದು ವ್ಯವಸ್ಥೆನೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ.
ಸುತ್ತಮುತ್ತಲಿನ ಊರಿನವರಿಗೂ ಚಿರಪರಿಚಿತಳು. ಅಷ್ಟೇ ಅಲ್ಲ, ಕೇವಲ ನಮ್ಮೂರಿಗೊಬ್ಬಳಿಗೆ ಗೊತ್ತಿದ್ದಾರೆ ಅಂತ ಅಲ್ಲ, ಸುತ್ತಮುತ್ತ ಇದ್ದಾರಲ್ಲ ಆ ಸುತ್ತಮುತ್ತಲಿನ ಒಂದು ಊರಿನಲ್ಲಿ ವಾಸಿಸುವಂತಹ ಎಲ್ಲರಿಗೂ ಗೊತ್ತು ಈ ಅಜ್ಜಿ ಚಿರಪರಿಚಿತಳು ಅಂತ ಹೇಳಿದ್ರೆ ದೀರ್ಘಕಾಲದಿಂದ ತುಂಬ ಪರಿಚಯ ಇರೋಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಎಲ್ಲರಿಗೂ ಪರಿಚಯವಾಗಿರುವಂತಹ ವ್ಯಕ್ತಿ ಅಂತ, ಅದನ್ನು ನಾವೇನಂತ ಹೇಳ್ತೀವಿ, ಚಿರಪರಿಚಿತ ಅಂತ ಹೇಳ್ತೀವಿ ಮಕ್ಕಳೇ. ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ, ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತಿಲ್ಲ. ನೋಡಿ, ಇವನು ಹೇಳ್ತಾ ಇದ್ದಾನೆ, ಮಲ್ಲಜ್ಜಿ ಮಾರುವಂತಹ ಮಿಠಾಯಿಯಿಂದ ಅಜ್ಜಿ ಪ್ರಸಿದ್ಧ ಪಡ್ಕೊಂಡಿದ್ದಾಳು ಅಥವಾ ಮಿಠಾಯಿಯಿಂದಲೇ ಅಜ್ಜಿ ಪ್ರಸಿದ್ಧ ಪಡ್ಕೊಂಡಿದ್ದಾಳು, ಇವೆರಡೂ ನಮಗೆ ಗೊತ್ತಿಲ್ಲ. ಪ್ರಸಿದ್ಧಿ ಅಂತ ಹೇಳಿದ್ರೆ ಒಂದು ವಿಖ್ಯಾತಿಯನ್ನು ಪಡ್ಕೊಂಡಿರೋದು ಅಂತ. ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡೂ ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಗುದಾಣವೇ ಸರಿ. ಅಷ್ಟೇ ಅಲ್ಲ, ನಮ್ಮ ಮಲ್ಲಜ್ಜಿ ಮತ್ತು ಮಿಠಾಯಿ ಇರುವಂತಹ ಎರಡು ಮಳಿಗೆಗಳು ಒಂದು ರೀತಿಯಾಗಿ ಎಲ್ಲರಿಗೂ ತಂಗುದಾಣ ಆಗಿದೆ. ಅಂದರೆ ಈ ತಂಗುದಾಣ ಅಂತ ಹೇಳಿದ್ರೆ ನೀವು ಇದನ್ನು ಇನ್ನೂ ಒಂದು ಗಮನಿಸಬಹುದು, ಈ ಬಸ್ ಸ್ಟ್ಯಾಂಡ್ಗಳನ್ನು ತಂಗುದಾಣ ಅಂತ ಹೇಳ್ತೀವಿ ಅಲ್ವಾ. ಬಸ್ಗಳು ಬಂದು ನಿಂತ್ಕೊಳ್ತಾರೆ, ಮತ್ತು ಜನರುಗಳು ಕೂಡ ಬಸ್ಸನ್ನು ಹತ್ತಬೇಕಾದ್ರೆ ಬಂದು ಅಲ್ಲಿ ನಿಂತ್ಕೊತಾರಲ್ವಾ, ಅಂಥ ಒಂದು ಜಾಗವನ್ನು ನಾವು ತಂಗುದಾಣ ಅಂತ ಹೇಳ್ತೀವಿ. ಅಂದರೆ ತಾತ್ಕಾಲಿಕವಾಗಿ ಉಳಿದುಕೊಳ್ಳುವಂತಹ ಒಂದು ಭಾಗವನ್ನು ಅಥವಾ ಒಂದು ಪ್ಲೇಸನ್ನು ನಾವು ತಂಗುದಾಣ ಅಂತ ಹೇಳ್ತೀವಿ ಮಕ್ಕಳೇ, ಆಯಿತಾ. ಹಾಗೆಯೇ ಇಲ್ಲೂ ಕೂಡ ಏನಂತ ಇದ್ದಾರೆ, ಇದು ಮಿಠಾಯಿ ಮತ್ತು ಅಜ್ಜಿ ಇರುವಂತಹ ಒಂದು ಜಾಗ, ಎಲ್ಲರೂ ಬಂದು ಸೇರುವಂತಹ, ತಾತ್ಕಾಲಿಕವಾಗಿ ಬಂದು ಆ ಒಂದು ಪ್ಲೇಸಲ್ಲಿ ಸೇರುವಂತಹ ಒಂದು ಜಾಗ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಮಕ್ಕಳೇ, ನೀವು ನೋಡಿರ್ಬೋದು ಈ ಹರಳಿಕಟ್ಟೆಗಳಲ್ಲಿ ಜನಗಳು ಸೇರ್ತಾರೆ ಯಾರು ರಜಾ ಬಂತು ಅಂತ ಹೇಳಿದ್ರೆ ಅಲ್ವಾ. ಈಗ ಸಾಮಾನ್ಯ ಬಿಡಿ, ನಿಮಗೆ 3-4 ತಿಂಗಳಿಂದ ಕೊರೋನಾ ಎಫೆಕ್ಟಿಂದ ಎಲ್ಲ ಹರಳಿಕಟ್ಟೆ ಜಗಲಿ ಮೇಲೆ ಕೂತ್ಕೊಂಡು ಪಚ್ಚಿ ಆಡೋದು ಅಲ್ವಾ, ಆ ಥರ ಒಂದು ಪಗಡೆ ಆಟ ಆಡೋದು, ಅದನ್ನೆಲ್ಲ ನೀವು ಗಮನಿಸಿರ್ಬೋದು ಅಲ್ವಾ. ಹಾಗೆಯೇ ಅಲ್ಲಿ ಎಲ್ಲ ಜನಗಳು ಬಂದು ಸೇರ್ತಾ ಇರ್ತಾರಲ್ವಾ, ಅಂತಹ ಒಂದು ಜಾಗ ಥರ ರೀತಿಯಾಗಿ ನಮ್ಮ ಒಂದು ಕನಕನ ಹಳ್ಳಿಯಲ್ಲಿ ಈ ಮಲ್ಲಜ್ಜಿ ಇರುವಂತಹ ಒಂದು ಜಾಗಕ್ಕೆ ಬಂದು ಸೇರ್ತಾ ಇದ್ರು. ಸರಿ ಅನ್ನೋ ಪದಕ್ಕೆ ವಿರುದ್ಧ ಪದ ತಪ್ಪು. ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಎಲ್ಲ ಅಲ್ಲಿಗೆಲ್ಲವೂ ದೊರಕುತ್ತದೆ. ಏ ಅಷ್ಟೇ ಅಲ್ಲ, ಈಗ ನಿಮ್ಮ ಒಂದು ಸಿಟಿಗಳಲ್ಲಾದರೆ, ದೊಡ್ಡ ದೊಡ್ಡ ಮಾಲ್ಗಳಲ್ಲಾದರೆ ತುಂಬ ಪ್ಲೇಸನ್ನು ಅದು ತೊಗೊಂಡಿರುತ್ತೆ ಅಲ್ವಾ, ಆಕ್ಯುಪೈ ಮಾಡ್ಕೊಂಡಿರುತ್ತೆ ತುಂಬ ದೊಡ್ಡದಾದಂತಹ ಒಂದೊಂದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಅಲ್ವಾ. ಒಂದು ಮಾಲಲ್ಲಿ ದಿನಸಿ ಸಿಕ್ಕಿದ್ರೆ ಇನ್ನೊಂದು ಮಾಲಲ್ಲಿ ಏನು ಸಿಗುತ್ತೆ, ಮೇಲ್ಗಡೆ ಸ್ಟೆಪ್ಪಲ್ಲಿ ಒಂದು ಟಿವಿಗಳನ್ನು ಸಿಗುತ್ತೆ, ಇನ್ನೊಂದರಲ್ಲಿ ಡ್ರೆಸ್ ಮೆಟೀರಿಯಲ್ಸ್ಗಳಿರುತ್ತೆ, ಇನ್ನೊಂದು ನಿಮಗೆ ಬೇಕಾದಂತಹ ಫುಡ್ಗೆ ಸಂಬಂಧಪಟ್ಟದ್ದು ಅಲ್ವಾ, ಇನ್ನೊಂದು ಮೇಲ್ಗಡೆ ಫರ್ನಿಚರ್ಗಳು ಆ ರೀತಿಯಾಗಿ ಇರುತ್ತೆ ಅಲ್ವಾ ಮಾಲ್ಗಳಲ್ಲಿ, ತುಂಬ ದೊಡ್ಡದಾಗಿರುತ್ತೆ. ಹಾಗೆಯೇ ನಮ್ಮ ಒಂದು ಕನಕನಹಳ್ಳಿಯಲ್ಲಿರುವಂತಹ ಈ ಮಲ್ಲಜ್ಜಿಯ ಒಂದು ಮಳಿಗೆನೂ ಕೂಡ ನೋಡಲಿಕ್ಕೆ ಬಹಳ ಚಿಕ್ಕದಾಗಿದೆ, ಆದರೆ ನಿಮ್ಮಷ್ಟು ನಿಮ್ಮ ಊರಲ್ಲಿರುವಂತಹ ಮಾಲಷ್ಟು ದೊಡ್ಡದಾಗಿಲ್ಲ. ಆದರೂ ಪರವಾಗಿಲ್ಲ, ನಮ್ಮ ಒಂದು ಈ ಅಜ್ಜಿಯ ಮಳಿಗೆಯಲ್ಲಿ ಎಲ್ಲ ರೀತಿಯಾದಂತಹ ವಸ್ತುಗಳು ದೊರಕುತ್ತೆ ಅಂತ ಹೇಳ್ತಾ ಇದ್ದಾನೆ. ಕಡಲೆ, ಪುರಿ, ಕೊಬ್ಬರಿ, ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸುಗಳು ಕೂಡ ಸಿಗುತ್ತವೆ. ಅಷ್ಟೇ ಅಲ್ಲ, ಅಲ್ಲಿ ಕಡಲೆ ಸಿಗುತ್ತೆ, ಹುರುಗಡಲೆ ಸಿಗುತ್ತೆ, ಪುರಿ ಸಿಗುತ್ತೆ, ಕೊಬ್ಬರಿ ಸಿಗುತ್ತೆ, ಮಿಠಾಯಿಗಳು ಸಿಗುತ್ತೆ. ಅಷ್ಟೇ ಅಲ್ಲ, ಇತ್ತೀಚಿನದಾಗಿ ಹೊಸದಾಗಿ ಇರುವಂತಹ ತಿನಿಸುಗಳು ಕೂಡ ನಮ್ಮ ಅಜ್ಜಿಯ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಎಲ್ಲ ಅಜ್ಜಿಗೆ ಬೇಕಾದ ಎಲೆ ಅಡಿಕೆ, ಅಲ್ಲಿ ಒಬ್ಬ ಅಜ್ಜಿ ಇರ್ತಾಳೆ, ಆ ಅಜ್ಜಿಯ ಹೆಸರು ಏನು ಅಂತ ಹೇಳಿದ್ರೆ ಎಲ್ಲಜ್ಜಿ ಅಂತ. ಆ ಅಜ್ಜಿ ಯಾವಾಗಲೂ ಎಲೆ ಅಡಿಕೆಗಳನ್ನು ಹಾಕ್ತಾ ಇರ್ತಾರೆ. ನೀವು ಗಮನಿಸಿರ್ಬೋದು, ವಯಸ್ಸಾದಂಥ ಅಜ್ಜಿಗಳಿಗೆ ಕೆಲವೊಂದು ಅಭ್ಯಾಸ ಇರುತ್ತೆ, ಯಾವ ರೀತಿಯಾಗಿ ನಿಮಗೆ ಒಂದು ಕೆಲವೊಂದು ಹ್ಯಾಬಿಟ್ಗಳಿರುತ್ತೋ ಹಾಗೆಯೇ ಕೆಲವ್ರಿಗೆ ಎಲೆ ಅಡಿಕೆಯನ್ನು ತಿನ್ನುವಂಥ ಒಂದು ಅಭ್ಯಾಸ ಇರುತ್ತೆ. ಹಾಗೆ ಆ ಹಳ್ಳಿಯಲ್ಲಿ ಎಲ್ಲಜ್ಜಿ ಅಂತ ಒಂದು ಅಜ್ಜಿ ಇರುತ್ತೆ, ಆ ಅಜ್ಜಿಗೆ ಎಲೆ ಅಡಿಕೆನೂ ಕೂಡ ಅಲ್ಲಿ ಸಿಕ್ತಿತ್ತಂತೆ. ಮತ್ತು ಸಿಂಗಾರಪ್ಪನಿಗೆ ಸಕ್ಕರೆ ಚಾಪುಡಿ, ಸಿಂಗಾರಪ್ಪನಿಗೆ ಸಕ್ಕರೆ ಮತ್ತು ಚಾಪುಡಿಗಳು ಅಂದರೆ ಟೀ ಅಂಗಡಿಯನ್ನು ಅವರು ಇಟ್ಕೊಂಡಿರ್ತಾರೆ. ಆ ಟೀ ಅಂಗಡಿ ಇಟ್ಕೊಂಡಿರೋರ್ಗೆ ಏನು ಬೇಕು, ಸಕ್ಕರೆ ಹಾಲು ಅದು ಬೇಕಲ್ವಾ, ಚಹಾಪುಡಿ ಬೇಕಲ್ವಾ, ಅದು ಕೂಡ ಸಿಕ್ತಿತ್ತಂತೆ. ಪೂಜಾರಪ್ಪನಿಗೆ ಊದು ಕಡ್ಡಿ, ಕರ್ಪೂರ, ಪೂಜೆ ಮಾಡ್ತಾರೆ ಅಲ್ಲಿ, ದೇವಸ್ಥಾನ ಇರುತ್ತೆ ಅಲ್ವಾ. ದೇವಸ್ಥಾನ ಅಂತ ಹೇಳಿದಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಜನಗಳು ಏನು ಮಾಡ್ತಾರೆ, ಒಂದು ಕರ್ಪೂರ, ಕುಂಕುಮ, ಹೂವು, ಆಮೇಲೆ ಗಂಧದ ಕಡ್ಡಿ ಅದನ್ನೆಲ್ಲ ತೊಗೊಂಡೋಗ್ತಾರಲ್ವಾ. ಹಾಗೆ ಆ ಅಜ್ಜಿಯಲ್ಲೂ ಕೂಡ ಪೂಜಾರಪ್ಪನಿಗೆ ಬೇಕಾದಂತಹ ಪೂಜೆ ಸಾಮಾನಿಗೆ ಬೇಕಾದಂತಹ ವಸ್ತುಗಳು ಕೂಡ ಅಲ್ಲಿ ಅಜ್ಜಿ ಮಾರ್ತಾಯಿದ್ರು. ಊದು ಕಡ್ಡಿ ಅಂತ ಹೇಳಿದ್ರೆ ಮಕ್ಕಳೇ ಗಂಧದ ಕಡ್ಡಿ ಅಂತ.
ಬೀಗರಿಗೆ ಬಿಸ್ಕೆಟ್ಟು ಖಾರ ಅಷ್ಟೇ ಅಲ್ಲ, ಈ ಮದುವೆ ಆದಮೇಲೆ ಬೀಗರುಗಳು ಬೀಗರ ಮನೆಗಳಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದಂತಹ ಒಂದು ಸಮಯದಲ್ಲಿ ಏನು ಮಾಡ್ತಾ ಇದ್ರು, ಬಂದಂತಹ ಅತಿಥಿಗಳಿಗೆ ಒಂದು ಬಿಸ್ಕೆಟ್ಗಳನ್ನು ಕೊಡೋದು, ಜ್ಯೂಸ್ಗಳನ್ನು ಕೊಡೋದು, ಖಾರಗಳನ್ನು ಕೊಡೋದು, ಮಿಕ್ಸ್ಚರು ಅಂತಹ ವಸ್ತುಗಳನ್ನು ಕೂಡ ಏನು ಮಾಡಿದರು ಆ ಅಜ್ಜಿ ಇಟ್ಕೊಂಡಿದ್ರು. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್, ಅಷ್ಟೇ ಅಲ್ಲ, ಹೆಣ್ಮಕ್ಳುಗಳು ಅಂತ ಹೇಳಿದ್ಮೇಲೆ ಅವ್ರಿಗೆ ಕಾಸ್ಮೆಟಿಕ್ ಇದ್ದೇ ಇರುತ್ತೆ ಅಲ್ವಾ, ಅವರು ಹಚ್ಚುವಂತಹ ಕಾಜಲ್ ಆಗಿರಬಹುದು ಮತ್ತು ಪೌಡರ್ ಆಗಿರ್ಬೋದು, ಸ್ನೋಗಳಾಗಿರಬಹುದು, ಸ್ಟಿಕ್ಕರ್ಗಳಾಗಿರ್ಬೋದು ಅಥವಾ ಬಿಂದಿಗಳಾಗಿರಬಹುದು, ಅದನ್ನೆಲ್ಲ ಏನು ಮಾಡ್ತಾಯಿದ್ರು ಅಜ್ಜಿ ಹೆಣ್ಮಕ್ಳಿಗೆ ಬೇಕಾದಂಥ ವಸ್ತುಗಳನ್ನು ಅವರು ಆ ಮಳಿಗೆಯಲ್ಲಿ ಮಾರಾಟ ಮಾಡ್ತಾಯಿದ್ರು. ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಪೆಪ್ಪರ್ಮೆಂಟ್, ಅಷ್ಟೇ ಅಲ್ಲ, ನಮ್ಮಂತಹ ಒಂದು ಪುಟಾಣಿ ಮಕ್ಕಳುಗಳಿಗೂ ಕೂಡ ಬೇಕಾದಂತಹ ಚಾಕ್ಲೇಟ್ಗಳಾಗಿರಬಹುದು, ಪೆಪ್ಪರ್ಮೆಂಟ್ಗಳಾಗಿರಬಹುದು, ಅದನ್ನೆಲ್ಲ ಏನು ಮಾಡ್ತಾರೆ ಅಜ್ಜಿ ಈ ಮಳಿಗೆಯಲ್ಲಿ ಮಾರ್ತಾರೆ. ಹೀಗೆ ಎಲ್ಲರಿಗೂ ಬೇಕಾಗುವಂತಹ ವಸ್ತುಗಳು ಇಲ್ಲಿ ಲಭ್ಯ. ಹೀಗೆ ಇನ್ನೂ ಅನೇಕ ರೀತಿಯಾದಂತಹ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಇಂದ ಹಿಡಿದು ದೊಡ್ಡವರವರೆಗೂ ಕೂಡ ಈ ಒಂದು ಮಳಿಗೆಯಲ್ಲಿ ಎಲ್ಲ ರೀತಿಯಾದಂಥ ವಸ್ತುಗಳನ್ನು ಮಾರ್ತಾಯಿದ್ರು. ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದರೆ ಸಾಕು ಮಲ್ಲಜ್ಜಿಯ ಅಂಗಡಿಗೆ ಓಟ. ಇಲ್ಲಿ ನೋಡಿ, ಯಾ ಮಕ್ಕಳುಗಳಿಗೆ ಏನಾದ್ರು ಅವ್ರ ಅಪ್ಪ ಅಮ್ಮನ ಹತ್ರ ದುಡ್ಡು ಸಿಕ್ತು ಅಂತ ಹೇಳಿದ್ರೆ ಅವ್ರು ಫಸ್ಟು ಎಲ್ಲಿಗೆ ಓಡೋಗ್ತಾ ಇದ್ರು, ಮಲ್ಲಜ್ಜಿ ಇರುವಂತಹ ಒಂದು ಅಂಗಡಿಗೆ ಓಡಿ ಹೋಗ್ತಾ ಇದ್ರು. ಮಲ್ಲಜ್ಜಿಯ ಅಂಗಡಿಗೆ ಓಟ, ಅಳುತ್ತಾ ಬಂದ ಪುಟಾಣಿ ಮಕ್ಕಳು ಅಲ್ಲಿ ಸುಮ್ಮನಾಗಿ ಬಿಡುತ್ತಾರೆ. ನೋಡಿ ಎಂತ ಜಾದು ಇದೆ ಅಲ್ಲಿ. ಅಲ್ಲಿ ಯಾವ್ದಾದ್ರು ಮಕ್ಕಳುಗಳು ಜೋರಾಗಿ ಯಾವುದೋ ಒಂದು ಬಿದ್ದೋ ಅಥವಾ ಅಪ್ಪ ಅಮ್ಮ ಬೈದಾಗಲೋ ಹೊಡೆದಾಗಲೋ ಹಠ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಪನಿಷ್ಮೆಂಟನ್ನು ತಗೊಂಡಾದಾಗ ಆ ಮಕ್ಕಳುಗಳು ಅಳ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಅಜ್ಜಿಯ ಮಳಿಗೆಗೆ ಹೋದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಸಂದರ್ಭದಲ್ಲಿ ನೋಡಿದ ತಕ್ಷಣ ಮಕ್ಕಳೆಲ್ಲರೂ ಏನಾಗ್ಬಿಡ್ತಾರೆ, ಅಲ್ಲಿ ಸುಮ್ಮನಾಗಿ ಬಿಡ್ತಾರೆ. ದುಡ್ಡಿಲ್ಲದೆ ಬಂದ ಪುಟ್ಟ ಮಕ್ಕಳಿಗೂ ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ. ಅಷ್ಟೇ ಅಲ್ಲ, ಆ ಅಜ್ಜಿ ಹತ್ರ ಪುಟ್ ಪುಟ್ ಮಕ್ಕಳುಗಳು ದುಡ್ಡಿಲ್ಲ ಅಜ್ಜಿ ಅಂತ ಬಂದರೂ ಕೂಡ ಅಜ್ಜಿ ಏನು ಅದಕ್ಕೆ ಏನಂತ ಹೇಳ್ತಾರೆ, ದೊಡ್ಡವರು ಮಕ್ಕಳುಗಳು ಬಂದಂತಹ ಸಂದರ್ಭದಲ್ಲಿ ದುಡ್ಡಿಲ್ಲದೆ ಬಂದ ಪುಟ್ಟ ಮಕ್ಕಳಿಗೂ ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ. ಅವಳೇನು ಮಾಡ್ತಾಳೆ, ದುಡ್ಡಿಲ್ಲ ಅಂತ ಬಂದಂತಹ ಪುಟಾಣಿ ಮಕ್ಕಳುಗಳಿಗೂ ಕೂಡ ಬೈದೆ ಹೊಡೆದೆ ಏನು ಮಾಡ್ತಾರೆ, ಪ್ರೀತಿಯಿಂದ ಅವ್ರ ಕೈಯಲ್ಲಿರುವಂತಹ ಮಿಠಾಯಿಗಳನ್ನು ಕೊಡ್ತಾಳಂತೆ. ನಾನು ಪುಟಾಣಿಯಾಗಿದ್ದಾಗ ಹೀಗೆ ಮಿಠಾಯಿ ಪಡೆದಿದ್ದನಂತೆ. ಅಷ್ಟೇ ಅಲ್ಲ, ನಾನು ಪುಟಾಣಿ ಅಂದರೆ ಚಿಕ್ಕವನಾಗಿದ್ದಾಗ ನಾನು ಕೂಡ ಈ ಅಜ್ಜಿ ಹತ್ರ ಹೋಗಿ ಮಿಠಾಯಿಯನ್ನು ಪಡ್ಕೊಂಡಿದ್ದೆ. ಈಗ ದುಡ್ಡಿಲ್ಲ ಅಜ್ಜಿ ಎಂದು ದೊಡ್ಡವರು ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಅಷ್ಟೇ ಅಲ್ಲ, ಈಗ ನನ್ನ ಹತ್ರ ದುಡ್ಡಿಲ್ಲ ಅಜ್ಜಿ, ನಾನು ಬಂದು ನಿಮಗೆ ಸಂಜೆ ಕೊಡ್ತೀನಿ ಅಥವಾ ನಾಳೆ ಕೊಡ್ತೀನಿ ಅಂತ ಹೇಳಿದಾಗ ಆ ಅಜ್ಜಿ ಏನು ಮಾಡ್ತಾಳೆ, ಸಾಲವಾಗಿ ಆ ಪದಾರ್ಥಗಳನ್ನು ಕೊಡ್ತಾರೆ, ದೊಡ್ಡವ್ರಿಗೂ ಕೂಡ ಕೊಡ್ತಾರೆ ಅಂತ ಹೇಳ್ತಾರೆ. ಹಣವಿದ್ದಾಗ ತಪ್ಪದೇ ತಂದು ಕೊಡುತ್ತಾರೆ. ಹಣ ಸಿಕ್ಕಿದ ಕೂಡಲೇ ಅವ್ರು ಏನು ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಆ ಒಂದು ಹಣವನ್ನು ತಗೊಂಡೋಗದಂತಹ ವಸ್ತುಗಳಿಗೆ ಹಣವನ್ನು ಮತ್ತೆ ತಗೊಂಡೋಗಿ ಕೊಡ್ತಾರೆ. ತುರ್ತಾಗಿ ಬೇಕಾದಾಗ ಸಾಲವಾಗಿ ಹಣವನ್ನು ಪಡೆದುಕೊಂಡು ಹೋಗುತ್ತಾರೆ. ಅಷ್ಟೇ ಅಲ್ಲ, ಎಮರ್ಜೆನ್ಸಿ ತುಂಬ ಬೇಕೇ ಬೇಕು ಅಂತ ಒಂದು ಸಂದರ್ಭದಲ್ಲಿ ಕೂಡಲೇ ಅಂತ ಅರ್ಥ, ಅಂತಹ ಸಂದರ್ಭದಲ್ಲೂ ಕೂಡ ಏನು ಮಾಡ್ತಾರೆ, ಈ ಹಣವನ್ನು ಕೊಟ್ಟು ಏನು ಮಾಡ್ತಾರೆ, ಸಾಲವಾಗಿ ವಸ್ತುಗಳನ್ನು ತಗೊಂಡು ಹೋಗ್ತಾರೆ. ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಪ್ರೀತಿಯ ಸಹಕಾರಿ ಬ್ಯಾಂಕ್ ಇದ್ದಂತೆ. ಯಾವ ರೀತಿಯಾಗಿ ನಾವು ಬ್ಯಾಂಕ್ಗಳಲ್ಲಿ ಹೋಗಿ ನಮಗೆ ಸಾಲವನ್ನು ಕೊಡ್ತಾರೋ, ಯಾವುದಾದ್ರು ಒಂದು ಪ್ರಾಪರ್ಟಿಗಳನ್ನು ಆಧಾರವಾಗಿಟ್ಕೊಂಡು ಸಾಲವನ್ನು ಕೊಟ್ಟು ನಮ್ಮ ಕಷ್ಟವನ್ನು ಬಗೆಹರಿಸ್ತಾರೋ, ಹಾಗೆಯೇ ಈ ಮಲ್ಲಜ್ಜಿನೂ ಕೂಡ ಏನು ಮಾಡ್ತಾಯಿದ್ರು, ಈ ರೀತಿಯಾಗಿ ಒಂದು ಅಮೌಂಟ್ ಇಲ್ಲದೇನೂ ಕೂಡ ಒಂದು ಎರಡು ಮೂರು ದಿನ ಬಿಟ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಈ ಒಂದು ಸಾಲವಾಗಿ ಪದಾರ್ಥಗಳನ್ನು ಇವರು ಕೊಡ್ತಾಯಿದ್ರು. ಆ ಕಾರಣದಿಂದ ಇವರ ಒಂದು ಮಳಿಗೆಯನ್ನು ಸಹಕಾರಿ ಬ್ಯಾಂಕ್ ಅಂತಲೂ ಕೂಡ ಕರಿತಾ ಇದ್ರಂತೆ. ನೋಡಿ ಮಕ್ಕಳು ಯಾವ್ಯಾವ ರೀತಿಯಾಗಿದೆ ಅಲ್ವಾ. ನನ್ನೂರಿಗೆ ಯಾರೋ ಹೊಸಬರು ಬಂದರೂ ಮೊದಲು ಮಾತನಾಡಿಸುವುದೇ ಮಲ್ಲಜ್ಜಿಯನ್ನೇ. ನಮ್ಮೂರಿಗೆ ಯಾರು ಹೊಸಬರು ಬರ್ತಾರೆ ಅಂತ ಹೇಳಿದ್ರೆ ಮೊದಲು ಮಾತಾಡಿಸೋದೇ ಮಲ್ಲಜ್ಜಿಯನ್ನೇ ಅಂತ ಹೇಳ್ತಾ ಇದ್ದಾರಂತೆ.
ಯಾರ ಮನೆ ಬೇಕು ತೋರಿಸುತ್ತಾಳೆ ಯಾವ ವಿಷಯ ಬೇಕು ತಿಳಿಸುತ್ತಾಳೆ ಅಷ್ಟೇ ಅಲ್ಲ ಈ ಅಜ್ಜಿ ಸಾಮಾನುಗಳನ್ನು ಮಾರದಷ್ಟೇ ಅಲ್ಲ ಆ ಅಜ್ಜಿಗೆ ಇನ್ನು ಒಂದು ಬಹಳ ಒಂದು ಗುಣ ಹೊಂದಿತ್ತು ದೊಡ್ಡ ಗುಣ ಏನು ಅಂತ ಹೇಳಿದ್ರೆ ಆ ಊರಿಗೆ ಅಂದ್ರೆ ಕನಕನಹಳ್ಳಿಗೆ ಯಾರೇ ಬಂದ್ರು ಗೊತ್ತಿಲ್ಲದೆ ಇದ್ದವರು ಹೊಸಬ್ರು ಯಾರು ಬಂತು ಅಂತ ಹೇಳಿದ್ರೆ ಆ ಅಜ್ಜಿ ಪ್ರೀತಿಯಿಂದ ನಗ್ನಕ್ಕ ಏನು ಮಾಡ್ತಾ ಇದ್ರು ಮೊದಲು ಅವರನ್ನ ಮಾತಾಡಿಸ್ತಾ ಇದ್ರಂತೆ ಯಾರು ಮಾತಾಡಿಸೇ ಹೋದ್ರು ಈ ಅಜ್ಜಿ ಅವರನ್ನ ಮಾತಾಡಿಸ್ತಾ ಇದ್ರಂತೆ ಯಾರ ಮನೆ ಬೇಕು ತೋರಿಸುತ್ತಾಳೆ ಅಷ್ಟೇ ಅಲ್ಲ ಯಾರಿಗಾದ್ರೂ ಒಂದು ಮನೆ ನನಗೆ ಗೊತ್ತಾಗ್ತಾ ಇಲ್ಲ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ ಹೇಳಿ ಅಂತ ಹೇಳಿದ್ರೆ ಆ ಅಜ್ಜಿ ಇಂಥವ್ರ ಮನೆ ಇದೇ ಏರಿಯಾದಲ್ಲಿದೆ ನೀವು ಹೀಗೆ ಹೋಗಿ ಇರ್ತಾರೆ ಅಂತ ಅವರು ಅಡ್ರೆಸ್ಸನ್ನು ಕೂಡ ಹೇಳ್ತಾ ಇದ್ರಂತೆ ಈಗ ನಿಮ್ಗಳಿಗೂ ಕೂಡ ಅದು ಆಗಿರುತ್ತೆ ಅಲ್ವಾ ಯಾವ್ದಾದ್ರು ಮನೆಯನ್ನು ಹೊಸಬ್ರು ಹುಡ್ಕೊಂಬಂದಾಗ ನೀವೇನು ಮಾಡ್ತೀರಾ ಅಪ್ಪ ಅಮ್ಮನ ಕೇಳಿದಾಗ ಅವರು ಈ ಬೀದಿಲಿಲ್ಲ ನೆಕ್ಸ್ಟ್ ಬೀದಿಲಿದ್ದಾರೆ ಅಲ್ಲಿ ಹೋಗಿ ಅಂತ ನೀವು ಅಡ್ರೆಸ್ಸನ್ನು ಹೇಳಿ ಕಳಿಸ್ತೀರಾ ಅಲ್ವಾ ಹಾಗೆಯೇ ಇಲ್ಲೂ ಕೂಡ ಅಜ್ಜಿ ಈ ಕೆಲಸವನ್ನೇ ಮಾಡ್ತಾ ಇದ್ರಂತೆ ಯಾವ ವಿಷಯ ಬೇಕು ತಿಳಿಸುತ್ತಾಳೆ ಅವ್ರು ಯಾವುದಾದ್ರು ಒಂದು ವಿಚಾರದಲ್ಲಿ ಡೌಟ್ ಇತ್ತು ಅಂತ ಹೇಳಿದ್ರೆ ಆ ವಿಚಾರಗಳನ್ನು ಕೂಡ ಏನು ಮಾಡ್ತಾ ಇದ್ರು ಈ ಅಜ್ಜಿ ತಿಳಿಸ್ತಾ ಇದ್ರು ಇಲ್ಲಿಯ ಎಲ್ಲ ಕುಟುಂಬಗಳು ಜನರು ಮಕ್ಕಳು ಮಲ್ಲಜ್ಜಿಗೆ ಗೊತ್ತು ಇನ್ನೂ ಒಂದು ವಿಚಾರವನ್ನು ಗಮನಿಸಬೇಕು ಅಂತ ಹೇಳಿದ್ರೆ ಇಲ್ಲಿರುವಂತಹ ಪ್ರತಿಯೊಂದು ಆ ಸಮುದಾಯದಲ್ಲಿರುವಂತಹ ಪ್ರತಿಯೊಂದು ಕುಟುಂಬಗಳಾಗಿರಬಹುದು ಅಲ್ಲಿ ವಾಸ ಮಾಡುತ್ತಿರುವಂತಹ ಜನರಾಗಿರಬಹುದು ಅಲ್ಲಿ ವಾಸ ಮಾಡ್ತಾ ಇರುವಂತಹ ಮಕ್ಕಳಾಗಿರಬಹುದು ಯಾರೇ ಆಗಿರಬಹುದು ಮಲ್ಲಜ್ಜಿ ಯಾರು ಅಂತ ಕೇಳಿದ್ರೆ ಎಲ್ಲರೂ ಕೂಡ ಅಲ್ಲಿ ಉತ್ತರವನ್ನು ಹೇಳ್ತಾ ಇತ್ತು ಹಾಗೆ ಮಲ್ಲಜ್ಜಿಗೂ ಕೂಡ ಅಲ್ಲಿರುವಂತಹ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಗೊತ್ತಾಗ್ತಾ ಇತ್ತು ಮದುವೆಯಾಗುವ ಹುಡುಗ ಹುಡುಗಿಯರ ಬಗ್ಗೆ ಕೇಳಿದರೆ ಸಾಕು ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ ಅಷ್ಟೇ ಅಲ್ಲ ಅಲ್ಲಿ ಆ ಊರಲ್ಲಿ ಯಾರಿಗಾದ್ರು ಮದುವೆ ನಡೀತಾ ಇದೆ ಅಂತ ಹೇಳಿದಾಗ ಮದುವೆ ಹುಡುಗಿಯನ್ನು ಅಥವಾ ಹುಡುಗನನ್ನು ಹುಡುಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೇಳ್ತು ಅಂತ ಹೇಳಿದ್ರೆ ಆ ಅಜ್ಜಿ ಇಡೀ ಬಯೋಡೇಟಾನೇ ಹೇಳ್ತಾ ಇತ್ತಂತೆ ಅವ್ರ ಜಾತಕದ ಬಗ್ಗೆನೇ ಜಾತಕ ಅಂತ ಹೇಳಿದ್ರೆ ಬಯೋಡೇಟಾ ಅಂತ ಆ ಜಾತಕದ ಬಗ್ಗೆನೇ ಅವ್ರು ಏನು ಮಾಡ್ತಾ ಇದ್ರಂತೆ ವಿಚಾರವನ್ನು ಹೇಳ್ತಾ ಇದ್ರಂತೆ ಯಾರಾದರೂ ಯಾರಿಗಾದರೂ ಯಾವ ವಿಷಯವನ್ನಾದರೂ ತಿಳಿಸಲು ಹೇಳಿದರೆ ಅವರಿಗೆ ಆ ವಿಷಯವನ್ನು ಯಥಾವತ್ತಾಗಿ ತಿಳಿಸಿಬಿಡುತ್ತಾಳೆ ಮಲ್ಲಜ್ಜಿ ನೋಡಿ ಏನಾದರೂ ಆ ಅಜ್ಜಿಗೆ ಯಾವುದಾದ್ರೂ ಒಂದು ವಿಚಾರವನ್ನು ತಲುಪಿಸ್ಬೇಕು ಅಂದರೆ ಈಗಿನ ಕಾಲದಲ್ಲಿ ಬಿಡಿಯಪ್ಪ ನಮಗೆ ಫೋನ್ ಇದೆ ಅದಕ್ಕೆ ಇಮಿಡಿಯೇಟ್ ಆಗಿ ನೀವು ಯಾವ ವಿಚಾರನೇ ನೀವೆಲ್ಲರೂ ಕೂತಿರಿ ಆ 1000 ಕಿಲೋಮೀಟರಲ್ಲಿ 10,000 ಒಂದು ದೇಶ ವಿದೇಶಗಳಲ್ಲಿಂದ ಕೂತಿದ್ರು ನೀವು ಏನು ಮಾಡ್ಬೋದು ಫೋನು ಇಂಟರ್ನೆಟ್ಟಲ್ಲಿ ಒಂದು ವಿಚಾರವನ್ನು ಹೇಳ್ಬೋದು ಅಲ್ವಾ ಆದರೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಪೋಸ್ಟು ಅಥವಾ ಒಬ್ಬರಿಂದ ಇನ್ನೊಬ್ಬರಿಗೆ ಬಾಯಿಯ ಮುಖಾಂತರ ಹೇಳಿಸ್ತಾ ಇದ್ರು ಅಲ್ವಾ ಹಾಗೆಯೇ ಇಲ್ಲೂ ಕೂಡ ಈ ಅಜ್ಜಿ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಯಾರಿಗಾದ್ರೂ ಒಂದು ವಿಚಾರವನ್ನು ಅಥವಾ ಒಂದು ವಿಷಯವನ್ನು ತಿಳಿಸ್ಬೇಕು ಅಂತ ಹೇಳಿದ್ರೆ ಆ ವಿಷಯವನ್ನು ಪರ್ಫೆಕ್ಟಾಗಿ ಸರಿಯಾಗಿ ಅವ್ರು ಏನು ಮಾಡ್ತಾಯಿದ್ರು ತಿಳಿಸಿ ಹೇಳ್ತಾ ಇದ್ರು ಯಥಾವತ್ತಾಗಿ ಅಂತ ಹೇಳಿದ್ರೆ ಸರಿಯಾಗಿ ಅಂತ ಇದ್ದ ಹಾಗೆಯೇ ಆ ಅಜ್ಜಿ ಹಿಂಗೆ ಹೇಳಿದ್ರು ಅಂತ ಹೇಳ್ತಾ ಇತ್ತು ಆ ಅಜ್ಜಿ ವಿಚಾರಗಳನ್ನು ಅವರಿಗೆ ಆ ವಿಷಯವನ್ನು ಯಥಾವತ್ತಾಗಿ ತಿಳಿಸಿಬಿಡುತ್ತಾಳೆ ಮಲ್ಲಜ್ಜಿ ಪತ್ರಿಕೆ ಪತ್ರಗಳನ್ನು ಸಂಬಂಧಿಸಿದವರಿಗೆ ತಪ್ಪದೇ ತಲುಪಿಸುತ್ತಾಳೆ ಅಷ್ಟೇ ಅಲ್ಲ ಪತ್ರಿಕೆಗಳಾಗಿರ್ಬೋದು ಅಂದರೆ ನ್ಯೂಸ್ ಪೇಪರ್ಗಳಾಗಿರಬಹುದು ಮತ್ತು ಪತ್ರಗಳು ಅಂದರೆ ಊರಿನಿಂದ ಬಂದಂತಹ ಲೆಟರ್ಗಳು ಪತ್ರ ಅಂತ ಹೇಳಿದ್ರೆ ಲೆಟರ್ಗಳು ಆ ಲೆಟರ್ಗಳನ್ನು ಕೂಡ ಏನು ಮಾಡ್ತಾಯಿದ್ರು ಇಂಥ ಮನೆಯವ್ರಿಗೆ ಇಂಥ ಲೆಟರ್ ಬಂದಿದೆ ಇಂಥವ್ರಿಗೆ ಇಂತಹ ಪತ್ರಿಕೆ ಬಂದಿದೆ ಅಂತ ಏನು ಮಾಡ್ತಾಯಿದ್ರು ಅವರು ತಪ್ಪದೇ ಆ ಒಂದು ವಸ್ತುಗಳನ್ನು ತಲುಪಿಸ್ತಾ ಇದ್ರು ಅಥವಾ ಪತ್ರಗಳನ್ನು ಪತ್ರಿಕೆಗಳನ್ನು ತಲುಪಿಸ್ತಾ ಇದ್ರು ಯಾರು ಎಲ್ಲಿಗೆ ಏಕೆ ಹೋಗಿದ್ದಾರೆ ಯಾವಾಗ ಬರುತ್ತಾರೆ ಎಲ್ಲವೂ ತಿಳಿದಿರುತ್ತಿತ್ತು ಅಷ್ಟೇ ಅಲ್ಲ ಯಾರು ಎಲ್ಲೋಗಿದ್ದಾರೆ ಏನಕ್ಕೆ ಹೋಗಿದ್ದಾರೆ ಯಾವಾಗ ಬರ್ತಾರೆ ಅದರ ಪೂರ್ಣ ಮಾಹಿತಿಯನ್ನು ನಮ್ಮ ಈ ಮಲ್ಲಜ್ಜಿಗೆ ತಿಳ್ಕೊತಾ ಇದ್ರು ಮಲ್ಲಜ್ಜಿಗೆ ಟೆಂಪೋ ಜೀಪು ಬಸ್ಸುಗಳು ಬಂದು ಹೋಗುವ ಸಮಯದ ವಿವರವೂ ಇಲ್ಲಿ ಲಭ್ಯ ಅಷ್ಟೇ ಅಲ್ಲ ಅಜ್ಜಿ ಕೇವಲ ಮಾರಾಟಗಳನ್ನು ಮಾಡ್ತಾ ಇರಲಿಲ್ಲ ವಸ್ತುಗಳನ್ನು ಮಾರಾಟ ಮಾಡೋದ್ರ ಜೊತೆಗೆ ಇಷ್ಟು ವಿಚಾರಗಳನ್ನು ಕೂಡ ಅವರು ತಿಳ್ಕೊತಾ ಇದ್ರು ಯಾವ ಟೈಮಿಗೆ ಟೆಂಪೋ ಬರುತ್ತೆ ಯಾವ ಟೈಮಿಗೆ ಜೀಪ್ಗಳು ಬರುತ್ತೆ ಯಾವ ಟೈಮ್ಗೆ ಬಸ್ ಬರುತ್ತೆ ಅನ್ನೋ ಒಂದು ಪ್ರತಿಯೊಂದೊಂದು ಸಮಯ ಅಂದರೆ ಸಮಯ ಅಂತ ಹೇಳಿದ್ರೆ ಮಕ್ಕಳೇ ಗಂಟೆ ಅವಧಿ ಅಂತ ಆ ವಿಚಾರಗಳನ್ನು ಕೂಡ ಇವರು ಪರ್ಫೆಕ್ಟಾಗಿ ತಿಳ್ಕೊಂಡಿದ್ರು ಯಾರು ಬಂದು ಕೇಳಿದಾಗ ಎಷ್ಟು ಗಂಟೆಗೆ ಬಸ್ಸು ಬರುತ್ತಪ್ಪ ಅಂತ ಹೇಳಿದ್ರೆ ಓ ಈಗ ಪಕ್ಕ ಇಷ್ಟೊತ್ತಿಗೆ ಇನ್ನೊಂದು 5 ನಿಮಿಷದಲ್ಲಿ ಬರುತ್ತೆ ಅಂತ ಹೇಳಿದಾಗ ಪಕ್ಕ ಬರ್ತಾ ಇತ್ತು ಈಗ ನೀವುಗಳು ಅಲ್ಲಿ ಹಂಗೆ ಅಲ್ವಾ ಬಸ್ ಏಜೆಂಟ್ರುಗಳ ಹತ್ರ ಹೋಗ್ಬಿಟ್ಟು ಸರ್ ನಾವು ಅಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಈ ಬ್ಯಾಂಗ್ಳೂರ್ಗೆ ಹೋಗೋ ಬಸ್ ಎಷ್ಟು ಗಂಟೆಗೆ ಬರುತ್ತೆ ಈ ಮಂಡ್ಯಾಗ ಹೋಗೋ ಬಸ್ ಎಷ್ಟು ಗಂಟೆಗೆ ಬರುತ್ತೆ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾರೆ ಅಲ್ವಾ ಏಜೆಂಟ್ರುಗಳು ಹಾಗೆಯೇ ಈ ಅಜ್ಜಿ ಕೂಡ ಏನು ಮಾಡ್ತಾಯಿದ್ರು ಇಲ್ಲಿ ಇದ್ರ ವಿಚಾರಗಳನ್ನು ಕೂಡ ತಿಳಿಸ್ತಾ ಇದ್ರು ಹಾಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಉಚಿತ ಸಂಪರ್ಕ ಕೇಂದ್ರ ಇದ್ದಂತೆ ನೋಡಿ
ಈ ಎಲ್ಲ ಕಾರಣಗಳಿಂದ ಮಲ್ಲಜ್ಜಿಯ ಒಂದು ಮಳಿಗೆ ಕೂಡ ಉಚಿತ ಸಂಪರ್ಕ ಕೇಂದ್ರ ಅಂದ್ರೆ ಒಂದು ಸಂಪರ್ಕ ಕೇಂದ್ರ ಅಂತ ಹೇಳಿದ್ರೆ ಒಂದು ಸೇರುವಂತ ಮುಖ್ಯವಾದಂತ ಒಂದು ಸ್ಥಳವನ್ನು ನಾವು ಸಂಪರ್ಕ ಕೇಂದ್ರ ಅಂತ ನಾವು ಹೇಳ್ತೀವಿ ಮಕ್ಕಳೇ ಮಲ್ಲಜ್ಜಿ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ ನೋಡಿ ಆ ಅಜ್ಜಿಯ ಮತ್ತೊಂದು ಗುಣ ಏನು ಅಂತ ಹೇಳಿದ್ರೆ ಎಷ್ಟೇ ಏನೇ ರೇಗಾಡಿದ್ರು ಏನೇ ಕೋಪ ಬಂದರೂ ಕೂಡ ಅವರು ಯಾರ ಮೇಲೂ ಕೂಡ ಅವರು ಏನು ಮಾಡ್ತಾ ಇರಲಿಲ್ಲ ಸಿಟ್ಟನ್ನು ಮಾಡ್ಕೊತಾ ಇರಲಿಲ್ಲ ಯಾಕೆ ಸಾಲ ಕೊಡಬೇಕು ಯಾಕೆ ಫ್ರೀಯಾಗಿ ಕೊಡಬೇಕು ಅಂತ ಅವರು ಒಂದು ದಿನವೂ ಕೂಡ ಕೋಪ ಮಾಡ್ಕೊತಾ ಇರಲಿಲ್ಲ ಅದೇ ನಾವಾಗಿದ್ರೆ ಬಿಟ್ಬಿಡ್ತಿದ್ವಾ ಆಹಾ ಇಮಿಡಿಯೇಟ್ ಆಗಿ ನೀವೇನು ಮಾಡ್ಬಿಡ್ತಿದ್ರಿ ತಕ್ಷಣವೇ ಕೋಪ ಮಾಡಿಕೊಂಡು ನನಗೆ ಅದೆಲ್ಲ ಗೊತ್ತಿಲ್ಲ ಓ ಅಮೌಂಟ್ ತಗೊಂಬ ಆಮೇಲೆ ನಾನು ನಿಮ್ಗೆ ಸಾಮಾನು ಕೊಡೋದು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತಾ ಇದ್ವಿ ಗದರಿಸ್ತಾ ಇದ್ವಿ ಸಿಟ್ಟು ಅಂತ ಹೇಳಿದ್ರೆ ಕೋಪ ಅಂತ ಮಕ್ಕಳೇ ಆದರೆ ಈ ಅಜ್ಜಿ ಯಾವುದೇ ಕಾರಣಕ್ಕೂ ಕೋಪವನ್ನು ಮಾಡ್ಕೊತಾ ಇರಲಿಲ್ಲ ಎಲ್ಲರಿಗೂ ಕೂಡ ಅವರು ಶಾಂತ ರೀತಿಯಲ್ಲಿ ವರ್ತಿಸ್ತಾ ಇದ್ರು ಎಲ್ಲರೊಂದಿಗೂ ನಗು ನಗುತ್ತಾ ಮಾತನಾಡುತ್ತಾಳೆ ಅಷ್ಟೇ ಅಲ್ಲ ಈ ಅಜ್ಜಿ ಯಾವಾಗಲೂ ಸದಾ ನಗುಮುಖದಿಂದ ಇರ್ತಾ ಇದ್ರು ಎಲ್ಲರನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಏನು ಮಾಡ್ತಾ ಇದ್ರು ಮಾತಾಡಿಸ್ತಾ ಇದ್ರು ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿ ಬಿಡುತ್ತಾಳೆ ಅಷ್ಟೇ ಅಲ್ಲ ಆ ಜನರ ಒಂದು ಸಮಸ್ಯೆಗಳನ್ನು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸುಲಭವಾಗಿ ಯಾವುದೇ ಒಂದು ಕಷ್ಟ ಬಂದರೂ ಅಷ್ಟೇ ಅದನ್ನು ಬಗೆಹರಿಸ್ತಾ ಇದ್ರು ಪರಿಹರಿಸೋದು ಅಂತ ಹೇಳಿದ್ರೆ ಬಗೆಹರಿಸೋದು ಅಂತ ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿಬಿಡುತ್ತಾಳೆ ಅಷ್ಟೇ ಅಲ್ಲ ಮಕ್ಕಳಲ್ಲಾದಂತಹ ಒಂದು ಸಣ್ಣ ಪುಟ್ಟ ಗಲಾಟೆ ಆಗಿರಬಹುದು ಅಥವಾ ವಯಸ್ಸಾದವರಾಗಿರಬಹುದು ಅಲ್ಲಿರುವಂತಹ ಒಂದು ದೂರುಗಳಾಗಿರಬಹುದು ಆ ದೂರುಗಳನ್ನೆಲ್ಲ ಏನು ಮಾಡ್ತಾ ಇದ್ರು ಇವರು ದೂರ ಮಾಡ್ತಾ ಇದ್ರು ಅಂದರೆ ಒಂದು ಚಾಡಿಗಳನ್ನು ಅಲ್ಲಿಂದ ಇಲ್ಲಿಗೆ ಹೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಕಷ್ಟವನ್ನು ಅವರು ಶಮನ ಮಾಡ್ತಾ ಇದ್ಲು ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ ನೋಡಿ ಅಲ್ಲಿ ಮಳಿಗೆ ಅಂದರೆ ಅಂಗಡಿಯಿಂದ ಒಂದು ಸ್ವಲ್ಪ ದೂರದಲ್ಲಿ ಎದುರುಗಡೆನೆ ಒಂದು ಚಪ್ಪಡಿ ಕಲ್ಲಿತ್ತು ಒಂದು ಅರಳಿ ಮರದ ಕೆಳಗಡೆ ಒಂದು ಚಪ್ಪಡಿ ಕಲ್ಲಿತ್ತು ಅದೇ ಆ ಅಜ್ಜಿಯ ಒಂದು ನ್ಯಾಯ ಹೇಳುವಂತಹ ಒಂದು ಸ್ಥಳ ಆಗಿತ್ತು ಯಾವ ರೀತಿಯಾಗಿ ಕೋರ್ಟ್ಗಳಲ್ಲಿ ಒಂದು ಕಟಕಟೆ ಇರುತ್ತೋ ಅಂದರೆ ತಪ್ಪು ಮಾಡಿದವ್ರನ್ನ ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ವಿಚಾರಿಸ್ತಾರೋ ಅದೇ ರೀತಿಯಾಗಿ ಈ ಅಜ್ಜಿಯ ಕಟಕಟೆ ಯಾವುದಾಗಿತ್ತು ಅಂತ ಹೇಳಿದ್ರೆ ಆ ಎದುರುಗಡೆ ಇದ್ದಂತಹ ಚಪ್ಪಡಿ ಕಲ್ಲುಗಳಲ್ಲಿರುವಂತಹ ಒಂದು ಸ್ಥಳವೇ ಇವರ ಒಂದು ಕಟಕಟೆಯಾಗಿತ್ತು ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರು ಸಾಕ್ಷಿಗಳು ಬೇಕಾಗಿಲ್ಲ ನೋಡಿ ಅವರು ನಡೆಸುವಂತಹ ಒಂದು ವಾದ ವಿವಾದಗಳಾಗಿರ್ಬೋದು ಕೋರ್ಟ್ ಆಗಿರಬಹುದು ಆ ಕೋರ್ಟಲ್ಲಿ ಯಾರು ಕೂಡ ಸಾಕ್ಷಿಗಳು ಬೇಕಾಗಿರಲಿಲ್ವಂತೆ ಮತ್ತು ನ್ಯಾಯಾಧೀಶರು ಸಾರಿ ವಕೀಲರು ಕೂಡ ಬೇಕಾಗಿರಲಿಲ್ವಂತೆ ಎಷ್ಟೋ ಬಾರಿ ದೂರು ನ್ಯಾಯಾಲಯದಲ್ಲಿಯೂ ಬಗೆಹರಿಯುವುದಿಲ್ಲ ಅಲ್ವಾ ಈಗ ನೀವು ನೋಡಿರ್ಬೋದು ಒಂದು ಕೇಸನ್ನ ಹಾಕ್ಬಿಟ್ರೆ ಆ ಕೇಸ್ ಮುಗಿಯೋವರೆಗೂ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಒಂದು 10 ವರ್ಷ ಆಗಿಬಿಟ್ಟಿರುತ್ತೆ ಇದು ನಿಮ್ಮ ಮನೆಗಳಲ್ಲಿ ಗಮನಿಸಿರ್ಬೋದು ಅಲ್ವಾ ಬರೀ ಹೋಗು ಬಾ ಈ ಆ ಡೇ ಅವ್ರು ಯಾವ ಡೇಟ್ ಕೊಟ್ಟಿರ್ತಾರೆ ಅಲ್ಲಿ ಹೋಗು ವಾದ ಮಾಡು ವಿವಾದ ಮಾಡು ಮತ್ತೆ ಬನ್ನಿ ಮತ್ತೆ ಈ ಡೇಟಿಗೆ ಬನ್ನಿ ಅಂತ ಅವ್ರು ಏನು ಮಾಡ್ತಾ ಇರ್ತಾರೆ ಸಮನ್ಸ್ಗಳನ್ನು ಕಳಿಸ್ತಾ ಇರ್ತಾರೆ ಈ ಡೇಟಿಗೆ ಬನ್ನಿ ಅಂತ ವಿಚಾರಗಳನ್ನು ತಿಳಿಸ್ತಾ ಇರ್ತಾರೆ ಆದರೆ ನಾವು ಆ ಕೇಸ್ ಮುಗಿಯೋವರೆಗೂ ವಕೀಲರುಗಳಿಗೆ ಏನು ಮಾಡ್ತಾ ಇರ್ತೀವಿ ಲಾಯರ್ಗಳಿಗೆ ಫೀಸನ್ನು ಕೊಟ್ಟು ಕೊಟ್ಟು ಮಾಡ್ತಾ ಇರ್ತೀವಿ ಅವ್ರಿಗೆ ಕೊಡ್ತಾನೆ ಇರ್ತೀವಿ ಆದರೆ ನ್ಯಾಯ ಮಾತ್ರ ಸಿಗೋದೇ ಇಲ್ಲ ಒಂದೊಂದು ಕ್ಷಣ ಕೋರ್ಟು ಶುಲ್ಕ ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ ಆದರೆ ಈ ನಮ್ಮ ಮಲ್ಲಜ್ಜಿ ನಡೆಸುವಂತಹ ಈ ಒಂದು ನ್ಯಾಯಾಲಯದಲ್ಲಿ ಯಾವುದೇ ರೀತಿಯಾದಂತಹ ವಕೀಲರಿಗೆ ಕೊಡುವಂತಹ ಫೀಸೂ ಇಲ್ಲ ಜೊತೆಗೆ ಕೋರ್ಟಿಗೆ ಕಟ್ಟಬೇಕಾದಂತಹ ಶುಲ್ಕನೂ ಕೂಡ ಇಲ್ಲಿ ಇರಲ್ಲ ಅಂತ ಹೇಳ್ತಾ ಇದ್ದಾನೆ ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ ಆದರೆ ನಮ್ಮ ಮಲ್ಲಜ್ಜಿ ನೀಡುವಂತಹ ಈ ಒಂದು ತೀರ್ಮಾನಗಳು ಆ ತೀರ್ಮಾನ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ನಿರ್ಣಯ ಆಗಿರಬಹುದು ತೀರ್ಪು ಅಂತ ಹೇಳಿದ್ರೆ ನಿರ್ಣಯ ಅಥವಾ ತೀರ್ಮಾನ ಅಂತ ಅದು ಯಾವ ಒಬ್ಬ ನ್ಯಾಯಾಧೀಶನಿಗಿಂತಲೂ ಕೂಡ ಕಡಿಮೆ ಏನೂ ಇರಲಿಲ್ಲ ಅವರು ಕೂಡ ಪರ್ಫೆಕ್ಟಾಗಿ ಒಂದು ತೀರ್ಮಾನಗಳನ್ನು ಕೊಡ್ತಾ ಇದ್ರು ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ ನೋಡಿ ಇವರು ಒಂದು ನ್ಯಾಯ ಅಥವಾ ಒಂದು ಮಾತುಕತೆ ಇದನ್ನಿಂದ ಈ ಒಂದು ಅಜ್ಜಿಯನ್ನು ಜನಪ್ರಿಯವಾದಂತಹ ಜನತಾ ನ್ಯಾಯಾಲಯ ಅಂತ ಕೂಡ ಹೇಳಿದ್ರು ನೋಡಿ ಮೊದಲನೇ ಸಲ ಒಂದು ಅಂಗಡಿಯನ್ನು ಇಟ್ಕೊಂಡಿದ್ರು ಅಂಗಡಿ ಇಟ್ಟಂತಹ ಒಬ್ಬ ವ್ಯಕ್ತಿಗೆ ನಾವು ಸಹಕಾರಿ ಬ್ಯಾಂಕ್ ಅಂತ ಹೇಳಿದ್ರು ಅಲ್ವಾ ಆಮೇಲೆ ಎರಡನೇ ಸಲ ಬಂದಾಗ ಇವರಿಗೆ ಉಚಿತ ಸಂಪರ್ಕ ಕೇಂದ್ರ ಸಹ ಕಲ್ಪಿಸುವಂತಹ
ವ್ಯಕ್ತಿ ಅಂತಾನೂ ಕೂಡ ಹೇಳಿದ್ರು. ಮೂರನೇ ಸಲ ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ ಅಂತಾನೂ ಕೂಡ ಈ ಅಜ್ಜೆಯನ್ನ ಹೇಳ್ತಾ ಇದ್ದಾರೆ. ನನಗಂತೂ ಈ ಮಳಿಗೆ ಆಶ್ಚರ್ಯದಾಯಕವಾಗಿದೆ. ಒಟ್ಟಾರೆಯಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಮಳಿಗೆ ಈ ಮಲ್ಲಜ್ಜಿಯ ಮಳಿಗೆ ಬಹಳ ಆಶ್ಚರ್ಯವಾಗಿದೆ. ಅಚ್ಚರಿಯನ್ನು ನನಗೆ ಉಂಟು ಮಾಡ್ತಾ ಇದೆ. ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ. ಅಷ್ಟೇ ಅಲ್ಲ, ಈ ನಮ್ಮ ಮಲ್ಲಜ್ಜಿಯ ಬಾಗಿಲು ಯಾವಾಗಲೂ ಕೂಡ ಮುಚ್ಚಲ್ಲ, ಯಾವಾಗಲೂ ಕೂಡ ತೆಗೆದಿರುತ್ತೆ. ಪ್ರತಿದಿನನೂ ಕೂಡ ಇಲ್ಲಿ ನಡೀತಾ ಇರುತ್ತೆ. ಮಲ್ಲಜ್ಜಿ ಅಂಗಡಿಯಲ್ಲೇ ಇರುತ್ತಾಳೆ. ಯಾವ ಹೊಸ ಬಗೆಯ ಮಿಠಾಯಿ ಚಾಕ್ಲೇಟ್ ಕೇಳಿದರೂ ಕೊಟ್ಟು ಬಿಡುತ್ತಾಳೆ. ಅಷ್ಟೇ ಅಲ್ಲ, ನಮ್ಮ ಮಲ್ಲಜ್ಜಿ 24x7 ಯಾವಾಗಲೂ ಕೂಡ ಏನು ಮಾಡ್ತಾ ಇರ್ತಾಳೆ ಅಜ್ಜಿ, ಈ ಅಂಗಡಿಯಲ್ಲೇ ಇರ್ತಾಳೆ. ಯಾವ್ಯಾವ ರೀತಿಯಾದಂತಹ ಒಂದು ವಿಶೇಷವಾದಂತಹ ಹೊಸ ಬಗೆಯ ಚಾಕ್ಲೇಟ್ಗಳು ಬಂದರೂ ಕೂಡ ಏನು ಮಾಡ್ತಾಳೆ, ಕೇಳಿದರೆ ಕೊಡ್ತಾಳೆ ಅಂತ ಹೇಳ್ತಾ ಇದ್ದಾನೆ. ಯಾವಾಗ ವ್ಯಾಪಾರ ಮಾಡುತ್ತಾಳೋ, ವಸ್ತುಗಳನ್ನು ಯಾವಾಗ ತರುತ್ತಾಳೋ, ನನಗೆ ಬಲು ಸೋಜಿಗವಾಗಿದೆ. ಅದು ಯಾವಾಗ ಅಜ್ಜಿ ಹೋಗಿ ವಸ್ತುಗಳನ್ನು ತೊಗೊಂಡ್ಬರ್ತಾರೋ, ಅದು ಯಾವಾಗ ಖಾಲಿಯಾಗಿರುತ್ತೋ, ಅದು ಎಷ್ಟೊತ್ತಲ್ಲಿ ವ್ಯಾಪಾರ ಮಾಡ್ತಾಳೋ, ಇದಂತೂ ಬಹಳ ನನಗೆ ಆಶ್ಚರ್ಯವಾಗಿದೆ. ಸೋಜುಗ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ತಾ ಇದೆ ಅಂತ ಮಕ್ಕಳೇ. ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದು ಲೋಕವಿದ್ದಂತೆ. ನೋಡಿ, ಈಗ ಮತ್ತೆ ಇನ್ನೊಂದು ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ಜಾದು ಲೋಕ ಅಂದರೆ ಜಾದುಗಾರ ಅಂತ ಹೇಳಿದ್ರೆ ಇಂದ್ರಜಾಲ, ಮಾಯಾವಿದ್ಯೆ ಅಂತ ಹೇಳ್ತಾರಲ್ವಾ, ಅಂತಹ ಒಂದು ಜಾದು ರೀತಿಯಾದಂತಹ ಒಂದು ಲೋಕ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಮಲ್ಲಜ್ಜಿಯ ಮಳಿಗೆ ಈಗ ಸ್ವಲ್ಪ ದೊಡ್ಡದಾಗಿದೆ. ಹೊಸ ಹೊಸದಾದ ಪುಸ್ತಕ, ಪೆನ್ನು, ಇನ್ನು ಮುಂತಾದ ವಸ್ತುಗಳು ಬಂದಿವೆ. ಅಷ್ಟೇ ಅಲ್ಲ, ಈಗ ಮಲ್ಲಜ್ಜಿಯ ಅಂಗಡಿ ಮೊದಲು ಒಂದು ಸ್ವಲ್ಪ ಚಿಕ್ಕದಾಗಿತ್ತು, ಈಗ ಏನು ಮಾಡ್ಕೊಂಡಿದ್ದಾರೆ ಅಜ್ಜಿ, ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಈ ಒಂದು ದಿನಸಿಗಳ ಜೊತೆಗೆ, ಚಾಕ್ಲೇಟ್ಗಳ ಜೊತೆಗೆ ಅಲ್ಲಿ ಏನು ಸಿಗ್ತಾ ಇದೆ ಈಗ, ಪೆನ್ನುಗಳು, ಪುಸ್ತಕಗಳು, ಮಕ್ಕಳಿಗೆ ಒಂದು ಬರೆಯುವಂಥ ಒಂದು ರಬ್ಬರ್ಗಳಾಗಿರ್ಬೋದು, ಪೆನ್ಸಿಲ್ಗಳಾಗಿರ್ಬೋದು, ಸ್ಕೇಲ್ ಆಗಿರ್ಬೋದು, ಪೀಸ್ ಆಫ್ ಚಾಕ್ ಆಗಿರ್ಬೋದು, ಸ್ಲೇಟ್ಗಳಾಗಿರ್ಬೋದು, ಈ ಥರ ಒಂದು ವಸ್ತುಗಳನ್ನು ಕೂಡ ಏನು ಮಾಡ್ತಾ ಇದ್ದಾರೆ ಅಲ್ಲಿ ತಂದು ಇಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಈಗ ಒಂದು ಸ್ವಲ್ಪ ದೊಡ್ಡದಾಗಿದೆ ಅಂಗಡಿ ಅಂತ ಹೇಳ್ತಾ ಇದ್ದಾನೆ. ಮಲ್ಲಜ್ಜಿಯ ಮಳಿಗೆಯ ಬಗ್ಗೆ ಎಷ್ಟು ಹೇಳಿದರೂ ಸಾಲದೆನಿಸುತ್ತದೆ. ನೋಡು, ನಾ ಮಲ್ಲಜ್ಜಿ ಬಗ್ಗೆ ಹೇಳ್ತಾ ಹೇಳ್ತಾ ಎಷ್ಟು ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೂ ಮುಗೀತಾನೇ ಇಲ್ಲ. ಯಾವ ರೀತಿಯಾಗಿ ಆಕಾಶದಲ್ಲಿ ಒಂದು ನಕ್ಷತ್ರಗಳನ್ನು ನಾವು ಕೌಂಟ್ ಮಾಡಲಿಕ್ಕೆ ಆಗೋದೇ ಇಲ್ವೋ, ಹಾಗೆಯೇ ನಮ್ಮ ಮಲ್ಲಜ್ಜಿಯ ಒಂದು ಗುಣಗಳನ್ನು, ನಮ್ಮ ಮಲ್ಲಜ್ಜಿಯ ಮಳಿಗೆಯ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಗಂಟೆನೇ ಸಾಲಲ್ಲ ಅಂತ ಹೇಳ್ತಾ ಇದ್ದಾನೆ. ಈಗ ಇಷ್ಟಕ್ಕೆ ಸಾಕು ಮಾಡುತ್ತೇನೆ, ಮುಂದಿನ ಪತ್ರದಲ್ಲಿ ಮತ್ತಷ್ಟು ವಿವರ ಬರೆಯುತ್ತೇನೆ. ಇವಾಗ ನೋಡು ಸೌಜನ್ಯ, ಈ ಇಷ್ಟು ವಿಚಾರಗಳನ್ನು ನಾನು ಪತ್ರದಲ್ಲಿ ಬರೆದು ಸ್ಟಾಪ್ ಮಾಡ್ತೀನಿ. ಮುಂದೊಂದು ಸಲ ನಾನು ನಿನಗೆ ಪತ್ರವನ್ನು ಬರೆದಾಗ ನಾನು ಇನ್ನೂ ಮುಳಿದಂತಹ ವಿಚಾರಗಳನ್ನು ಆ ಪತ್ರದಲ್ಲಿ ಬರೀತೀನಿ ಅಂತ ಹೇಳ್ತಾನೆ. ನನ್ನ ಊರಿಗೆ ಬಂದಾಗ ನಿನಗೆ ಈ ತಂಗುದಾಣದ ದರ್ಶನ ಮಾಡಿಸುತ್ತೇನೆ. ಒಂದಲ್ಲ ಒಂದ್ಸಲಿ ರಜದಲ್ಲಿ ನೀನು ನನ್ನ ಊರಿಗೆ ಬಂದಾಗ ನಾನೇನು ಮಾಡ್ತೀನಿ, ನಮ್ಮ ಒಂದು ಮಲ್ಲಜ್ಜಿಯ ಮಳಿಗೆಯನ್ನು, ಆ ಒಂದು ತಂಗುದಾಣವನ್ನು ನಿನಗೆ ದರ್ಶನ ಮಾಡಿಸ್ತೀನಿ ಅಂದರೆ ತೋರಿಸ್ತೀನಿ ಅಂದರೆ ಭೇಟಿ ಮಾಡಿಸ್ತೀನಿ ಅಂತ ಮಕ್ಕಳೇ. ನಿನಗಿಷ್ಟವಾದ ಮಿಠಾಯಿಯನ್ನು ಕೊಡಿಸುತ್ತೇನೆ. ನೀನು ಯಾವುದನ್ನು ಕೇಳ್ತೀಯೋ, ಯಾವ ತಿಂಡಿಯನ್ನು ಕೇಳ್ತೀಯೋ, ಯಾವ ಚಾಕ್ಲೇಟ್ಗಳನ್ನು ಕೇಳ್ತೀಯೋ ಆ ಚಾಕ್ಲೇಟ್ನ ನಾನು ನಿನಗೆ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಆಮೇಲೆ ತದನಂತರದಲ್ಲಿ ಕೊನೆಯ ಭಾಗದಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅಣ್ಣನು ಮಾಡುವ ಆಶೀರ್ವಾದಗಳು, ನಿನ್ನ ಪ್ರೀತಿಯ ಸಹೋದರ ಸೃಜನ್. ನೋಡಿ, ಕೊನೆಯಲ್ಲಿ ಅವನು ಪತ್ರವನ್ನು ಬರೆದು ಸ್ಟಾಪ್ ಮಾಡ್ತಾ ಇದ್ದಾನೆ. ಆಗ ಬರೆಯುವಂತಹ ಸಂದರ್ಭದಲ್ಲಿ ನಿನ್ನ ಪ್ರೀತಿಯ ಸಹೋದರ ಅಂತ ಹೇಳಿಬಿಟ್ಟು ಅವನ ಹೆಸರನ್ನು ಬರೆದಿದ್ದಾನೆ. ಅಡ್ರೆಸ್ ಯಾರಿಗೆ ಹಾಕಬೇಕು ಅಂತ ಹೇಳಿದಾಗ, ಅವನು ಯಾರಿಗೆ ಬರೀತಾ ಇದ್ದಾನೆ ಅಂತ ಹೇಳಿದಾಗ, ಗೆ ಕುಮಾರಿ ಸೌಜನ್ಯ, 5ನೇ ತರಗತಿ ಹಿರಿಯ ಪ್ರಾಥಮಿಕ ಶಾಲೆ, ನಂಬರ್ 10 ವಿದ್ಯಾನಗರ, ಉತ್ತರ ಕನ್ನಡ. ಈ ಒಂದು ಊರಿಗೆ ಇವನು ಪತ್ರವನ್ನು ಬರೆದಿದ್ದಾನೆ ಮಕ್ಕಳೇ. ಒಟ್ಟಾರೆಯಾಗಿ ಮಕ್ಕಳೇ, ಈ ಒಂದು ಪಾಠದಿಂದ ನಾವೇನು ತಿಳ್ಕೋಬಹುದು ಅಂತ ಹೇಳಿದ್ರೆ, ಅನೌಪಚಾರಿಕವಾದಂತಹ ಪತ್ರ ಮತ್ತು ಚಿಕ್ಕ ಪ್ರಬಂಧಗಳನ್ನು ನಾವು ಯಾವ ರೀತಿಯಾಗಿ ಕೊಟ್ಟಾಗ ನಾವೇ ಇಂಡಿಪೆಂಡೆಂಟ್ ಆಗಿ ಬರಿಬೋದು, ಸ್ವತಂತ್ರವಾಗಿ ಹೇಗೆ ರಚನೆ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬಹುದು. ಹಾಗೆಯೇ ನಮ್ಮಲ್ಲಿ ಒಂದು ಬರೆಯುವಂತಹ ಒಂದು ಸ್ಕಿಲ್ ಕೂಡ, ಅದು ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಸಮಾಜದಲ್ಲಿ ಕೆಲವರ ಜೀವನ ಅಭಿಪ್ರಾಯ, ಆದರ್ಶ ಯಾವ ರೀತಿಯಾಗಿರುತ್ತೆ ಅದನ್ನು ನಾವು ಅನುಸರಣೆ ಮಾಡ್ಕೋಬಹುದು ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬಹುದು ಮಕ್ಕಳೇ. ಇತರರ ಸಹಾಯಕ್ಕೆ ನಾವು ಯಾವಾಗಲೂ ಜೀವನವನ್ನು ಸಾಗಿಸ್ತಾ ಇರಬೇಕು. ಅಂದರೆ ಯಾರು ಹೆಲ್ಪನ್ನು ಕೇಳ್ಕೊಬಂದಿದ್ದಾರೆ ಅಂತ ಹೇಳಿದಾಗ ಅದನ್ನು ನಾವೇನು ಮಾಡಬೇಕು, ಆ ಸಹಕಾರ ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕು. ಹಾಗೆ ಸಾಮಾನ್ಯ ಜನರ ನಡುವೆ ಸಾಮಾನ್ಯರಂತೆ ನಾವು ಕೂಡ ಬಾಳಾಟವನ್ನು ಮಾಡಬೇಕು ಅನ್ನೋದನ್ನು ನಾವಿಲ್ಲಿ
ತಿಳ್ಕೊಬಹುದು ಈ ಪಾಠದಿಂದ ಹಾಗೆ ಒಂದು ದಾರ್ಶನಿಕವಾದಂತಹ ಗುಣಗಳನ್ನು ಕೂಡ ನಾವು ಏನು ಮಾಡಬೇಕು ಇಲ್ಲಿ ನಮ್ಮ ಜೊತೆಗೆ ಮೈಗೂಡಿಸ್ಕೊಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಬೇಕು ಇಂತಹ ಒಂದು ವ್ಯಕ್ತಿಗಳನ್ನು ನಾವು ಏನು ಮಾಡಬೇಕು ಗುರುತಿಸ್ಕೊಬೇಕು ಅವರ ಒಂದು ಪ್ರಶಂಸೆಯನ್ನು ನಾವು ಈ ಒಂದು ಪಾಠದ ಮುಖಾಂತರ ತಿಳ್ಕೊಂಡು ಅದನ್ನು ನಾವು ಮೈಗೂಡಿಸ್ಕೊಬೇಕು ಅಂತ ಒಟ್ಟಾರೆಯಾಗಿ ಈ ಪಾಠದ ಒಂದು ಸಾರಾಂಶ ಆಗಿರುತ್ತೆ ಮಕ್ಕಳೇ ಹಾಗಾದ್ರೆ ಮಕ್ಕಳೇ ನಾನು ಇವತ್ತಿನ ಒಂದು ತರಗತಿಯಲ್ಲಿ ಮಾಡಿದಂತಹ ಈ ಮಲ್ಲಜ್ಜಿಯ ಮಳಿಗೆ ಎಂಬ ಪಾಠ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂತಾ ಇದ್ದೀನಿ ಮಕ್ಕಳೇ ನಾನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಇನ್ನೊಂದು ಪಾಠವನ್ನು ತಗೊಂಡು ಭೇಟಿಯಾಗಿ ಭೇಟಿ ಮಾಡಲಿಕ್ಕೆ ಬರ್ತೀನಿ ಮಕ್ಕಳೇ ಅಲ್ಲಿವರೆಗೂ ಈ ಪಾಠವನ್ನು ನೀವು ಓದಿ ಅರ್ಥ ಮಾಡ್ಕೊಂಡಿರಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ ಧನ್ಯವಾದಗಳು